ಸರ್ ಅದು ಬೇಸಿಕ್ಲಿ ಬಂದರೆ ಇದಲ್ಲ ಸರ್, ನಾನು ಈಗ ನಮ್ಮ ಮಿಸ್ಸೆಸ್ ಒಂದು ಅನೈತಿಕ ಚಟುವಟಿಕೆ ಸರ್ ಕಂಟಿನ್ಯೂ 15 ವರ್ಷದಿಂದ. ಓಕೆ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು ಸರ್? 15 ವರ್ಷ. ಅಂಡ್ ಪ್ರೀತಿ ಮಾಡಿ ಮದುವೆ ಆಗಿದ್ದ? ಇಲ್ಲ ಸರ್, ಇಲ್ಲ ಇಲ್ಲ, ದೊಡ್ಡವ್ರ ಹಿರಿಯರು ಕುಂತು ಮದುವೆ ಮಾಡಿ ಸರ್. ಅಂದರೆ ಅಲ್ಲಿ ಪ್ರೀತಿ ಇರೋದಿಲ್ಲ ಅಂತನಾ? ಹೌದು ಸರ್, ಹೌದು, ಪ್ರೀತಿನೇ ಇಲ್ಲ ನನ್ನ ಮ್ಯಾಗ, ಒಟ್ಟ ಆಕೆ ಮನಸ್ಸೇ ಇಲ್ಲ ಸರ್. ಹೇಳಿ ಸರ್, ಮೊದಲಿಂದ ಹೇಳಿ ಸರ್. ಅದು ಎಚ್ ಅನ್ನೋ ಊರು ಹುಡುಗಿ, ಟಿ ಅನ್ನೋ ಊರ ಹುಡುಗಿ, ಅದು ಇವರವರಿಗೆ 5 ಮಂದಿ ಅಣ್ಣ ತಮ್ಮರು. ಓಕೆ. ಅಲ್ಲಿ ಇವರು ಹೆಣ್ಣು ಮಕ್ಕಳಿಲ್ಲಂತ ಇವರಿಗೆ ತಂದು ಸಾಕೊಂತೀವಿ, ನಾವೇ ಸಾಲಿ ಓದಿಸ್ತೀವಿ, ಎಲ್ಲ ಬರ್ಸಿವಿ ಅಂತ ಹೇಳಿದ್ರು ಸರ್. ನಮ್ಗೆ ಫಸ್ಟ್ ನಾವು ಎಲ್ಲಿ ಟಿ ಎನ್ ಅವ್ರಿಗೆ ಹೋಗಿದ್ದೇವೆ ಸರ್. ನಾವು ಹೋಗಿ ಎಲ್ಲ ನೋಡಿದೆವು ಸರ್. ಅಲ್ಲಿ ಅಲ್ಲಿ ಟಿ ಎನ್ ಅವ್ರಲ್ಲಿ ಎಂಗೇಜ್ಮೆಂಟ್ ಆಯ್ತು ಸರ್ ನಮ್ದು. ಅಲ್ಲ, ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ, ಅದೆಲ್ಲವನ್ನು ಬಿಟ್ಟು ನಾರ್ಮಲ್ ಆಗಿ ಹೇಳಿ, ಇಲ್ಲಾಂದರೆ ನನಗೆ ಅದು ಸ್ಪಷ್ಟತೆ ಸಿಗೋದಿಲ್ಲ. ನೀವೆಲ್ಲೋ ಹೋದ್ರಿ ನೋಡಿದ್ರಿ, ಅವ್ರನ್ನ ಯಾರು ದತ್ತು ತಗೊಂಡಿದ್ರು ಅದನ್ನು ಹೇಳಿ. ಟಿ ಎಚ್ ಇದು ಯಾವುದು ಬೇಡ. ಹೌದೇನು ಸರ್, ಅಲ್ಲಿ ಏನೈತೆ ಸರ್, ಒಂದೂರು ಹುಡುಗಿ ಇದು, ಆಮೇಲೆ ಇಲ್ಲೇನೈತೆ ಸರ್ ಕನ್ಫ್ಯೂಸು ನಮ್ಗೆ, ಒಂದೂರು ಹುಡುಗಿ ತೋರಿಸಿ ಆಮೇಲೆ ಇನ್ನೊಂದು ಊರಾಗ ಮ್ಯಾರೇಜ್ ಮಾಡಿದ್ರು ಸರ್ ಅವ್ರ ಸ್ವಂತ ಊರಾಗ. ಓಕೆ, ನೀವು ಒಂದೂರು ಹುಡುಗಿ ನೋಡ್ಲಿಕ್ಕೆ ಹೋದ್ರಲ್ಲ, ಆ ಊರು ಅವ್ರ ಸ್ವಂತ ಊರು ಅಥವಾ ಸಾಕಿದವ್ರು ಊರು? ಸಾಕಿದವ್ರು ಊರು ಸರ್, ಸಾಕಿದ್ದಿಲ್ಲ ಬಟ್ ಅದು ನಮಗೆ ಕನ್ಫ್ಯೂಸ್ ಮಾಡಿರಿ ಸರ್ ಅದು. ಓಕೆ, ಸಾಕಿದ್ದಿಲ್ಲ, ಅದು ಎಂಗೇಜ್ಮೆಂಟ್ ಅದೇ ಊರಲ್ಲಿ ಮಾಡಿ ಮ್ಯಾರೇಜ್ ಈ ಊರಾಗ ತಂದಿಟ್ರು ಸರ್. ಅವರು ಅವ್ರ ಸ್ವಂತ ಊರಾಗ, ಸ್ವಂತ ಊರಲ್ಲಿ ತಂದಿಟ್ಟು ಮ್ಯಾರೇಜ್ ಆಯ್ತು ಸರ್. ಮ್ಯಾರೇಜ್ ಆದ ಕ್ಷಣ ಏನಾಯ್ತು ಸರ್, ಅದು ನಮ್ದು ನಮ್ ಪ್ರಾಪರ್ ಊರ್ ಸರ್, ಅದು ಪ್ರಾಪರ್ ಊರಿಗೆ ಬಂದ್ವಿ ಮ್ಯಾರೇಜ್ ಆಗದ್ರೆ. ಪ್ರಾಪರ್ ಊರ್ ಆದ್ರೆ ಅಲ್ಲಿನ ಗುಲ್ಬರ್ಗದಲ್ಲಿ ಎಲ್ ಎಲ್ ಬಿ ಮಾಡ್ತಿದ್ರು ಸರ್ ಫೈನಲ್ ಇಯರ್. ನೀವು? ಅವರು? ಇಲ್ಲ ನಾನು ಸರ್. ಎಲ್ ಎಲ್ ಬಿ ಮಾಡ್ತಿದ್ರಿ? ಹಾ, ನಾನು ಎಲ್ ಎಲ್ ಬಿ ಮಾಡ್ತಿದ್ರು ಸರ್, ನಮ್ಮ ಅಣ್ಣರು ಪೊಲೀಸ್ ಕಾನ್ಸ್ಟೇಬಲ್ ಸರ್ ಎಲ್ಲಿ ಗುಲ್ಬರ್ಗದಲ್ಲಿ. ಅವ್ರ ವಸತಿಯಲ್ಲಿ ನಾನು ವಾಸವಾಗಿದ್ದೆ ಎಲ್ ಎಲ್ ಬಿಗೋಸ್ಕರ. ಇವೇ ಮದುವೆ ಆಯ್ತಲ್ಲ ಸರ್, ಸಿಂಗಲ್ ಬಿಲ್ಡ್ ಆಗೋಲ್ಲ ಅಂತ ವಸತಿ ಗೃಹ ಕರ್ಕೊಂಡು ಹೋಗ ಸರ್ ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತದ, ಅಲ್ಲಿ ಕರ್ಕೊಂಡು ಹೋಗ ಸರ್. ಅಲ್ಲೂ ಇದೇ ತರ ಸರ್ ಈಗ, ಬಟ್ ಏನಂತಂದ್ರೆ ಎಕ್ಸ್ಪರ್ಟ್ ಸರ್ ಇವರು ಇದೊಳಗ, ಅಂದ್ರೇನು ಇಶಾರ ಮಾಡೋದು ಅದು ಮಾಡೋದು ಕಣಗಿಸೋದು ಅದು ಮಾಡೋದು, ನಂದು ಮನಸ್ಸಿಗೆ ಸಮಾಧಾನ ಬೇಕಾದ್ರೆ ಈಸ್ಟ್ ಜಲ್ಲಿ ಹೆಂಗಪ್ಪ ನಾ ಮ್ಯಾರೇಜ್ ಆಗಿ 2-3 ತಿಂಗಳು ಆಗಿಲ್ಲ, ಎಲ್ಲಿ ಯಾ ಹೆಣ್ಣು ಇದು ಮಾಡ್ತದ ಇಲ್ಲಿ ಬಿಡ, ನಂದೇ ಕನ್ಫ್ಯೂಸ್ ಇರ್ಬೇಕಂದ್ ನಾ ತಾಳ್ಮೆಂದಿದ್ದೆ ಸರ್. ಅಲ್ಲೇ ಸ್ವಲ್ಪ ವಿಕಪ್ಪ ಕೊಯ್ ಸರ್, ಅದು ಏನಂತಂದ್ರೆ ಅವರು ಅಲ್ಲಿ ಅವಾಗೆಲ್ಲ ಕೊಯಿನ್ ಬಾಕ್ಸ್ ಇದ್ದು ಸರ್, ಒಂದು ಇದು ಬರ್ತದ ಸರ್ ಸಿದ್ದಿ ಪಾಷೆ ಅಂತ ಬರ್ತದ, ಅಲ್ಲಿ ದರ್ಗಾ ಸರ್, ಅಲ್ಲಿ ಕೊಯಿನ್ ಬಾಕ್ಸ್ ಗೆ ಫೋನ್ ಮಾಡ್ತಾ ಹೋಗ್ತಿದ್ದೀವಿ. ಇವಳು ಫೋನ್ ಮಾಡ್ತಾ ಮಾಡ್ತಾ ಒಂದ್ ನಂಬರ್ ಮಿಸ್ ಮಾಡಿ ಯಾಕೋ ಹತ್ತಲಿಗೆ ಡೈಲ್ ಮಾಡ ಅಂತೇಳಿ, ನಂಗೆ ಡೈಲ್ ಮಾಡಕ್ ಹಚ್ಚಿ ಅವ್ರು ಏನ್ ಇಶಾರ ಮಾಡ್ತಿಳು ಏನ್ ಮಾಡ್ತಿಳು ಗೊತ್ತಿಲ್ಲ ಸರ್. ಅದು ಒಂದ್ ಅವ್ರು ಗಮನಿಸ್ದಾಗ ಆಕೆ ಸೈಡಿನಿಂದ ಶೀನ್ ಇದೇ ಮಾಡತ್ತಿದಂತೆ, ಸೈಡಿನಿಂದ ಸರ್ ಸೈಡಿನಿಂದಿಸಿ ಈಗ ಡೈಲ್ ಮಾಡಿ ಅಂತ ಹೇಳದ, ಡೈಲ್ ಮಾಡು ಮಾತಾಡ್ಸಿ ಇದಾಕೊಂಡ್ ಬರ್ತೇಳಿ, ಇಲ್ಲೇನ್ ಮಾಡತ್ತಿದ್ದಿ ಕಡಿ ಅಂತ ಹೇಳ ಸರ್. ಅದೇ ಕೋಪದಾಗ ಆ ಹುಡುಗರು ಏನ್ ಮಾಡಿದ್ರು ಸರ್, ನಾವು ಫೋನ್ ಮಾಡಿ ಬರ್ತಾರೆ ನಮ್ ಇದರಿಂದ ಹಾದು ಹೋದ್ರ ಸರ್, ಬಾರ್ ಬಾರ್ ನಕ್ಕೋತ ಈಕಿನೂ ನಕ್ಕೋತ ಇದ್ರು ಸರ್. ಅರೇ ಇದು ಏನಪ್ಪ ಕನ್ಫ್ಯೂಸ್ ಆಗ್ಲತ್ತಲ್ಲ ನನಗ, ಯಾಡಿದೆ ಯಾಕೋ ವಾತಾವರಣ ಹೊಂದಿಕೆ ಆಗಲ್ದು ನನಗ ಅಂತೇಳಿ ಏನ್ ಮಾಡ ಸರ್. ಈ ಅದು ಎಲ್ ಎಲ್ ವಿ ಫೈನಲ್ ಇಯರ್ ಬಿಟ್ಟು ಸರ್, ಸ್ಟಡಿ ಮಾಡೋದ್ ಬಿಟ್ಟು ಎಲ್ಲಿ ನಮ್ ಸ್ವಂತ ಪ್ರಾಪರ್ ಊರಿಗೆ ಕರ್ಕೊಂಡ್ ಬಂದ್ ಸರ್ ಆಕಿ. ಓಕೆ, ಈ ಕಾಯಿನ್ ಬೂತದ ಇನ್ನೊಮ್ಮೆ ಹೇಳಿ, ಅಲ್ಲಿ ಏನಾಯ್ತು? ಎಲ್ ಸರ್ ಕಾಯಿನ್ ಬೂತ್ ಸರ್, ಅಲ್ಲಿ ಅವ್ರ ಹುಡುಗರು ಬರ್ತಿರು ಸರ್ ಈಕಿನ ಹಿಂದ. ಯಾರು ಅವರು? ಅಲ್ಲಿ ಎದುರು ಮನೆ ಹುಡುಗರು ಸರ್. ಓಕೆ, ಪೊಲೀಸ್ ಕೊಡಿಸಿದಾಗ ಎದುರು ಮನೆ ಹುಡುಗರು ಇರ್ತಾರಲ್ಲ ಸರ್, ಅವ್ರು ಬರ್ತಿದ್ರು ಸರ್ ಈಕಿನ ಜೊತೆ. ಓಕೆ, ನನಗ್ ಕನ್ಫ್ಯೂಸ್ ಈಗ ಗುಲ್ಬರ್ಗ ಸಿಟಿ ಅವರು ಯಾರು ಬರ್ತಿರ್ಬೇಕು, ನಮ್ದು ಏನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮೊದಲಿಂದ ಮಾಡ್ಕೊತ ಬಂದಲ್ ಸರ್. ನನಗ ಅನಿಸ್ತು ಇದು ಏನೋ ಬರಬಾರ ಅನ್ಸಲ್ದು ಅಂತೇಳಿ ಒಂದ್ಸಲ ಡೌಟ್ ಬಂದ್ ಏನ್ ಮಾಡ ಸರ್ ಆಕಿಗೆ ಹೇಳ್ದ, ಮಧ್ಯಾಹ್ನದಾಗ ರೆಡಿ ಮಾಡ ಸರ್, ನೀವು ಮಧ್ಯಾಹ್ನ ರೆಡಿ ಆಗು ಸೀದಾ ಹೋಗ್ಬಿಡ ನಮ್ಮದಿಗೆ ಅಂತ ಹೇಳ್ದ. ಮಧ್ಯಾಹ್ನದಾಗ ರೆಡಿ ಮಾಡಿ ಟೈಮಿಗೆ ಅದು ಬ್ಯಾಂಡ್ ಇರ್ತಲ್ಲ ಸರ್ ಹೆಣ್ಮಕ್ಳು ಇದ್ದು ಏನಂತಾರ ದುರ್ಬಿ ಹಾಕೋದು, ಅದು ತೊಂಬ ಇದು ತೊಂಬ ಅಂತ ಹೇಳಿ ನನಗೆ ಒಳಗೆ ಕೊಟ್ಟು ಕಳಿಸಿ. ಅವ್ರು ಏನು ಅಲ್ಲಿ ಕಿಟಕಿ ಅದು ಓಪನ್ ಇತ್ತು ಸರ್, ಆ ಹುಡುಗ ಕಿಟಕಿದಾಗಿದ್ದ ಈಕಿ ಎಲ್ಲಿದ್ದಳು ಏನ್ ಮಾತಾಡಿದ್ರು ಅದು ಏನು ವಿಷಯ ನಮ್ಗೆ ಗೊತ್ತಾಗಲ್ಲ ಸರ್. ಸೀದಾ ಬಂದು ಬಿಟ್ಟೆ ಬರ ಟೈಮಿಗೆ ಸ್ವಲ್ಪ ದೂರ ಹೋದ್ಮೇಲೆ ಹಿಂಗ ಒಂಥರ ಸಂಧಿ ಇರ್ತದ ಸರ್,
ಆ ಸಂದಿದಾಗ ಆ ಹುಡುಗ ನಿಂತರ ಈಕಿ ನಾನು ಈಕಿ ಜೊತೆ ಮಾಡಿ ಈಕಿ ಹಿಂದಕ್ಕೆ ತಿರುಗಿ ಅವನಿಗೆ ಟಾಟಾ ಮಾಡಿ ಬರ್ತಾವ ಸರ್. ಟಾಟಾ ಮಾಡಿ ಬರ್ತಿಲ್ಲ, ಬಸ್ನಾಗ ಕರ್ಕೊಂಡ್ ಬಂದ. ಬಸ್ನಾಗ ಅದೇ ಫೀಲಿಂಗ್ ಸರ್ ನನಗೆ, ಅದೇ ಏನೈತಲ್ಲಪ್ಪ ಏನೈತು ಅನ್ನೋ. ಮತ್ತೆ ಇಲ್ಲಿ ಊರಿಗೆ ಕರ್ಕೊಂಡ್ ಬಂದ ಸರ್. ಊರಿಗೆ ಕರ್ಕೊಂಡ್ ಬಂದ ಪ್ರೆಗ್ನೆಂಟ್ ಇದ್ರ ಸರ್, ಈಗ 5 ತಿಂಗಳು ಗರ್ಭಿಣಿ ಸರ್. ಮೊನ್ನೆ ಇಲ್ಲೇನ್ ಮಾಡಬೇಕು ಅಂತ ಎಲ್ಲ ಡೀಟೇಲ್ ಕೇಳ ಸರ್. ನೋಡು ಇದು ಏನೋ ಕನ್ಫ್ಯೂಸ್ ಅದ, ಕೊಲ್ಲ ಹೇಳ್ಬಿಡು ನೀ ಏನೇನ ಅದ ಏನೇನ ಆಯ್ತು ಏನೇನಿಲ್ಲ ಅಂತ ಎಲ್ಲ ಕೇಳ ಸರ್. ಅವನ್ ಸರ್ ಒಪ್ಕೊಂಡ್ಬಿಟ್ಟು ಸರ್, ಇಲ್ಲ ಅವನೇ ಎಲ್ಲ ಹುಡುಗ, ಅವ ಬಂದ ನನ್ ಚಾಕು ತೋರಿಸ್ ನಿನ್ ಗಂಡ ಕೊಲೆ ಮಾಡ್ತೇನೆ ಅಂತ ಹಿಂಗಿದ್ ಈ ತರ ಆಗ್ಯದ ನನ್ ಜೊತೆಯಲ್ಲಿ ಹಿಂಗ. ನಾನ್ ಅವ ಯಾರಪ್ಪ ಅಂತ ಒಂದು ಕಪ ಬಿಟ್ಟು ಸರ್. ಇದೇನು ಹಿಂಗೆ ಮಾಡ್ಕೊಂಡಿ ಅಂತೇಳಿ ಇದು ಯಾಕೋ ವಿಕೋಪಕ್ಕೆ ಹೋಗ ಕಾಣಿಸ್ತದ ಅಂತ ಅವ್ರು ತೋರ್ ಮನೆಗೆ ಕರೆಸ್ತಾರ. ಕರೆಸಿ ಎಲ್ಲ ವಿವರಣೆ ಹೇಳದ್ ಸರ್. ಫಸ್ಟ್ ಯಾರು ಬೇರೆ ಸಾಕಿದವ್ರು ಅಂತ ಹೇಳಿದ್ರ ಸರ್. ಸಾಕಿದವ್ರವ್ರು ಬಂದು ಫಸ್ಟ್ ಇನ್ಕ್ವೈರಿ ಮಾಡಿದ್ರು ಸರ್. ಇದು ನಾ ಎಲ್ಲ ಆಕಿನ ಬಾಯಲ್ಲಿ ಬಂತು, ಎಲ್ಲ ಬಂತು, ಹಿಂಗ ಹಿಂಗ ಸರ್. ನಾ ಹೇಳ್ದೆ ನಂದು ಏನಾರ ಮೆಡಿಕಲ್ ಪ್ರಾಬ್ಲಮ್ ಅದೇನೋ ಸೆಕ್ಸ್ ಅಲ್ಲಿ, ನೀವು ತೃಪ್ತಿ ಕೊಡ್ಲತ್ತಿಲ್ಲ, ನೋಡಿ ಚೆಕಪ್ ಹೋಗಮ್. ಚೆಕಪ್ ಹೋಗಿ ಏನಾದ ಡೀಟೇಲ್ ಕೇಳಮ್ ಬೇಡ. ಅವ್ರ ಅಣ್ಣವ್ರಿಗೆ ಹೇಳ್ದ, ನೋಡ್ ಸರ್ ಈಗ ಹಿಂಗ ಹಿಂಗ ಮಾಡತ್ತಾಳೆ ಹಿಂಗ ಹಿಂಗೆಲ್ಲ ಅಂತ. ಆಯ್ತು ಓಕೆ ಅಂತೇಳಿ ಏನ್ ಮಾಡಿದ್ರು ಎಲ್ಲ, ಅವರು ತಾಯಿ ತಂದೆ ಮಾಡಿದ್ರು, ಇವ್ರು ತಾಯಿ ತಂದ್ರು ಅಂದ್ರ ಆ ಅಲ್ಲಿ ಏನು ಅಪರಾಧಲ್ ಸರ್, ಅಲ್ಲಿ ವಿಷಯಲ್ಲಿ ಕೊಟ್ಟಿಲ್ಲ ಸರ್ ಇದು. ಆದರೆ ಅವ್ರ ಕಡೆಯಿಂದ ಖಾಲಿ ಇಬ್ರು ತಾಯಿ ತಂದಿ ಇಲ್ಲೇನ್ ಸಾಕೊಂಡ್ರಲ್ಲ ಇವ್ರ ಅಣ್ಣ ತಮ್ಮರು ಅಷ್ಟೇ, 5 ಮಂದಿ ಬಂದು ಎಲ್ಲ ಡೀಟೇಲ್ ಕೇಳಿದ್ರು ಸರ್. ಕೇಳಿ ಏನ್ ಮಾಡಿದ್ರು, ಒಂದ್ಸರ ಹಿಂಗೆ ಹೋದ್ರು ಊರಿಗೆ, ಹೋದಕ್ಕೆ ಒಂದ್ ಎರಡು ಹೊಡ್ಕೊಂಡ್ ಸರ್ನ ಹೊಡೆದ್ರು ಪ್ಲೇ. ಅದೇನತ್ತು ಅದು ಅಷ್ಟಕ್ಕೆ ಬಿಟ್ಟು ಸರ್, ಅದು ಏನು ಆಗ್ಲಿಲ್ಲ. ಮುಂದ ಅದು ಡೆಲಿವರಿ ಹೋಗ್ಬೇಕಲ್ಲ ಸರ್, ಡೆಲಿವರಿ ಹೋಗಟ್ಟೆ ಏನಂದ್ರೆ ಎಲ್ಲಿ ಎಲ್ಲಿ ಫೈನಲ್ ಇಯರ್ ಎಕ್ಸಾಮ್ ಇತ್ತು ಸರ್. ಆ ಎಕ್ಸಾಮ್ ನಾ ಫೀಸ್ ಕಟ್ಲಕ್ ಹೋಗಿದ್ದ, ಅವತ್ತು ಬಂದಿದ್ರು ಸರ್ ಅವರು, ಇವತ್ತು ಮಾತ್ರ ಕರ್ಕೊಂಡ್ ಹೋಗ್ಬಿಡ್ರಿ ನೀವು, ಇಲ್ಲೇ ಡೆಲಿವರಿ ಮಾಡಿಸ್ತೀನಿ ನಾ. ಕರ್ಕೊಂಡ್ ಹೋದ್ರು ಸರಿಯಾಗಿರಲ್ಲ ಅಂತ ಹೇಳೋದು ಸರ್ ಮುಂಜಾನೆ ಬೆಳಗ್ಗೆ. ಅವ್ರು ಏನ್ ಮಾಡಿದ್ರು ನನ್ನ ಹೇಳದೆ ಕರ್ಕೊಂಡ್ ಹೋಗ್ಯಾರ ಸರ್. ಅಲ್ಲಿ ಕರ್ಕೊಂಡ್ ಹೋಗಿ ಇನ್ ಡೆಲಿವರಿ ಆಯ್ತು ಸರ್, ಡೆಲಿವರಿ ಆಯ್ತು. ಡೆಲಿವರಿ ಆದ ತಕ್ಷಣ ಏನಂದ್ರು ಸರ್ ಅವರು, ಕೂಸಿನ ಮುಖ ನೋಡ್ಲಕ್ ಬಾರಪ್ಪ ಅಂತ. ಅವಾಗ ಮೊಬೈಲ್ ಹತ್ತಿರ ಏನಿದೆಲ್ಲ ಬೇರೆಯವ್ರ ಕೈಲೆಲ್ಲ ಹೇಳಿದ್ರು ಸರ್. ನಾ ಹೋಗಲ್ಲಪ್ಪ ಯಾಕೆ ಹೋಗ್ಲಿ, ಹಿಂಗ ನನ್ನ ಮಾತೆ ಮೀರಿ ಹೋಗ್ಯಾಳಂದ್ರೆ ನಾ ಯಾಕೆ ಹೋಗ್ಲಿ ಅಂತ. ನಾ ಜಿದ್ದು ಇದು ಮಾಡೋದು ಸರ್, ಜಿದ್ದು ಇದು ಮಾಡೋಣ. ನಮ್ಮ ಯಾರು ಅಣ್ಣವ್ರು, ಅಣ್ಣವ್ರ ಗೌರ್ಮೆಂಟ್ ಸರ್ವೆಂಟ್ ಸರ್, ನಮ್ಮ ತಂಗಿ ಗಂಡ ಟೀಚರ್ ಸರ್. ಅವ್ರ ಮ್ಯಾಗ ಪ್ರೆಷರ್ ಹಾಕ್ಲತ್ತ ಸರ್, ನೋಡಿ ನಿಮ್ ಮ್ಯಾಗ ಡೋರಿ ಕೇಸ್ ಹಾಕ್ತೀವಿ, ಬಂದು ನೋಡ್ಕೊಂಡು ಹೋಗ್ರಿ ಹಂಗ ಹಿಂಗ ಅಂತ ಅಲ್ಲತ್ತರು. ನಂದ ಅಲ್ಲಿ ಅವರು ನನ್ಗೆ ಪ್ರೆಷರ್ ಹಾಕ್ಲತ್ತರ, ನಾ ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಕುಂತ ಸರ್. ಅದು ಮತ್ತ 1.5 ವರ್ಷ ಆಯ್ತು ಸರ್, ಅದು ಹುಡುಗಿ ಎಲ್ಲ ನಡೆದಾಳತ್ತು ಎಲ್ಲ ಆಯ್ತು. ಅವ್ರೇನ್ ಮಾಡಿದ್ರು ಸರ್, ಈಗ ಇದ್ದು ಪ್ರಾಪರ್ ಊರವ್ರಿಗೆ ನ್ಯಾಯ ಪಂಚಾಯತಿ ಕರ್ಕೊಂಡ್ ಬಂದ್ರು ರಾಜ್ಯ ಸಂಧಾನ ಸಲಿಂದ. ತಂದು ಏನಾಯ್ತು ಸರ್, ಅಲ್ಲಿ ಏನ ಇದು ಎಲ್ಲ ರಾಜಸಂಧಾನ ಮಾಡಿ ಈಕಿ ಕಾಲ್ ಬಿದ್ದಳು ಎಲ್ಲ ಬೀಳು ತಪ್ಪಾಗ್ಯದ ಅಂತೇಳಿ ಬೇರೆ ಒಂದು ಏರಿಯಾದಾಗ ರೂಮ್ ಮಾಡಿಟ್ಟು ಸರ್ ಈಕಿಗೆ. ರೂಮ್ ಮಾಡಿಟ್ಟು ಈಗ ಏನ್ ಮಾಡ್ಬೇಕು ಸರ್, ಈ ಮನೆಗೆ ಇಟ್ಟು ಇದೇ ಆಟ ಆಗ್ತದ. ಅದು ಅಂದ್ರೆ ಹೊಲ ಗದ್ದೆ ಕೆಲಸ ಇರುತ್ತಲ್ಲ ಸರ್, ಎಲ್ಲ ಅಲ್ಲಿ ಇದ್ರು ಸರ್ ಅದು ಫ್ಯಾಮಿಲಿ ಇದು. ಅಲ್ಲಿ ಏನಂತ ಪುವರ್ ಇದೇನ ಬಡವ್ರ ಜನರು ಇರ್ತಾರಲ್ಲ ಸರ್, ಅವ್ರ ಜೊತೆ ಹೊಲ ಗದ್ದೆ ಕೆಲಸ ಕೊಟ್ಟು ಕಳಿಸ್ಲತ್ತ ಹೋಲತ್ತಳ ಸರ್. ಹೋದ್ರು ಮತ್ತ ಅಲ್ಲಿ ಏನ್ ಮಾಡತ್ತ ಸರ್, ಈಗ ಅವ್ರು ಎದುರು ಮನೆ ಹುಡುಗಿಯರು ಹುಡುಗರು ಅವ್ರು ಇದ್ರಲ್ಲಿ ಮತ್ತ ಅದೇ ಸರ್, ಈಗ ಅವ್ರು ಶೇರ ಮಾಡೋದು ಈಕಿ ಅಲ್ಲಿ ಲ್ಯಾಟ್ರಿನ್ ಇದ್ರು ಸರ್, ಹೊರ ದೇಶಕ್ಕೆ ಹೊರ ಹೋಗ್ಬೇಕು ಸರ್. ಅದು ಹೊರ ಹೋಗ್ತಾರ, ಅವ್ರು ಶೇರ ಮಾಡೋದು, ನಕ್ಕೋತ ಇರೋದು, ಬಾಂಡೆ ತಿಕ್ಕೋದು ಎಲ್ಲ ಹೊರಗಡೆ ಇರ್ತಿತ್ತು. ಏ ಇಲ್ಲಿ ಏನ್ ಮಾಡೋಕಪ್ಪ, ಇದು ಯಾಕೋ ನನ್ನ ಬಗೆಹರ್ಲು ಬಂತು ಅಂತೇಳಿ ಹೆಸರು ಬಂತು ಸರ್. ಏನ್ ಮಾಡಬೇಕು, ಇದು ಎಲ್ಲ ಉಲ್ಟಾನೆ ಅನ್ನತ್ತಲ್ಲಪ್ಪ, ಇದು ನಾ ಏನ್ ನನ್ಗೆ ಒಬ್ಬನೇ ಇದ್ದೀನಿ ಏನ್ ಮಾಡುತ್ತೆ. ಒಂದು ಊರಲ್ಲಿ ದೇವ್ರು ಹೇಳ್ತಿರ ಸರ್, ಆ ದೇವ್ರ ಹತ್ರ ಕರ್ಕೊಂಡ್ ಹೋದ್ ಸರ್. ಅಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾರಪ್ಪ, ಸತ್ಯ ಎಲ್ಲ ಹೇಳ್ತಾರ ಅಲ್ಲಿ ಹೋಗಂತ ಹೇಳಿದ್ರು ಸರ್ ನನ್ಗ. ಅತ್ತಿಗೆ ಕರ್ಕೊಂಡ್ ಹೋಗ್ಬಿಡ್ ಸರ್. ಹೋಗಿ ಅಲ್ಲಿ ಹೋಗಿ ಎಲ್ಲ ಫ್ಯಾಕ್ಟ್ ಹೇಳಿದ್ರು ಸರ್, ಏನೇನೋ ಈಕಿಂದ ಏನದ ನಂದ ಏನದ ಎಲ್ಲ ಹೇಳಿದೆ ಸರ್. ಅವ್ರು ದೇವ್ರು ಹೇಳೋರು ಹೇಳಿದ್ರು ಸರ್ ನನಗ, ನೋಡಪ್ಪ ಇದು ವಿಕೋಪಕ್ಕೆ ಹೋಗ್ತದ, ಈಗ ಏನರ ನೀ ಮಾಡ್ಲಕ್ ಹೋದ್ ಅಂದ್ರೆ ಆಕಿ ಎಣ್ಣೆ ಆತದ ತೊಗರಿ ಎಣ್ಣೆ ಕುಡಿಲಿ ಅಥವಾ ಗುಳಿಗೆ ನುಗ್ಲಿ ಉರ್ಲ ಹಾಕೊಲಿ ಇವೆಲ್ಲ ಆತವ, ನೀ ಮಾತ್ರ ಜೈಲಿಗೆ ಹೋತಿ, ಹಂಗೇನು ಇದು ಮಾಡ್ಕೊಳಕ್ ಹೋಗೋಣ, ಎಲ್ಲ ಕಂಟ್ರೋಲ್ ಮಾಡ್ತೀನಿ.
ನೀ ನನ್ ಮೇಲೆ ಭರೋಸೆ ಇಟ್ಟು ನಿಮ್ ಮುಂದೆ ನಡಿ ಅಂತ ಹೇಳಿದ್ರು ಸರ್. ಯಾರು ದೇವ್ರು ಹೇಳಾರ ಸರ್. ಅವ್ರೇನ್ ಮಾಡೋದು ಸಾಕಂತ ಅದೇನು ಕೌಡಿ ಇರ್ತಾರಲ್ಲ ಜಗದಂಬ ಭವಾನಿ ದೇವಿ ಅಂತ ಸರ್, ಅಲ್ಲಿ ಹೋಗಿ ಅದೇನು ಕೌಡಿ ಇರ್ತಾವ ಸರ್ ಆ ಕೌಡಿ ಮ್ಯಾಗ ಇಟ್ಟು ಇಬ್ರು ಪ್ರಮಾಣ ಮಾಡಿದ್ರು ಸರ್. ಆಕಿನೂ ಬೈದ್ರು ಸರ್, ನನಗೂ ಬುದ್ಧಿವಾದ ಹೇಳಿದ್ರು ಸರ್. ಹೇಳಿ ಸರ್ ಸುಮಾರು 11 ವರ್ಷ ಸರ್ ಆಕಿ ಒಂದು ಮೈಮೆ ಪೆಟ್ಟಾಕಿಲ್ಲ ಸರ್, ನಾ ಒಂದು ಹೊಡೆದಿಲ್ಲ ಒಂದು ಬೈದಿಲ್ಲ ಏನು ಮಾಡಿಲ್ಲ ಸರ್ ಆಕಿ. ಆಮೇಲೆ ಏನೇ ಸರ್ ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಹುಡುಗಿ ನನ್ನ ಮಗಳು ದೊಡ್ಡ ಕಾದ್ರು ಸರ್, ಅಂದ್ರೆ ಮೆಚೂರ್ಡ್ ಆದವು. ಈಗ ಎಲ್ಲ ಸುಣ್ಣ ಬಣ್ಣ ಮಾಡ್ಬೇಕಲ್ಲ ಸರ್. ಸುಣ್ಣ ಬಣ್ಣ ಮಾಡಿ ಇಲ್ಲೇನ್ ಮಾಡಪ್ಪ ಎಲ್ಲ ಸುಣ್ಣ ಬಣ್ಣ ಎಲ್ಲ ಮಾಡ್ಲತ್ತೀವಿ ಸರ್. ಅಚಾನಕ್ ಅಲ್ಲಿ ಟೈಮ್ ಏನಾಯ್ತು ಕೂಡ್ ಬಂತು ಸರ್. ಆ ಹುಡುಗ ಒಬ್ಬ ಆ ಕಡೆಯಿಂದ ಬಂದ, ಈಕೆ ನಾ ಈಕೆ ನಾನು ಸುಣ್ಣ ಹಚ್ಚಿರ್ಲತ್ತೀವಿ ಸರ್ ಹೊರಗಡೆ ಸುಣ್ಣ ಹಚ್ಚ ಟೈಮಿಗೆ ಆ ಹುಡುಗ ಬಂದು ಡೈರೆಕ್ಟ್ ಬಂದು ಈಕೆ ಅವನಿಗೆ ಗುರ್ಕಾಶ್ ನೋಡತಿಲ್ಲ ಅಂದ್ರೆ ಕಣ್ಣು ಕಿಸ್ ನೋಡತಿಲ್ಲ ಸರ್. ಕಣ್ಣು ಕಿಸ್ ನೋಡತಿಲ್ಲ ಆ ಹುಡುಗ ಏನಂದ, ಏಯ್ ಏನ್ ನೋಡ್ತೆ ಸುಣ್ಣ ಹಚ್ಚಿ ಸೊಂಬಂದ ಸರ್. ನನ್ನ ಮೈ ಎಲ್ಲ ಬೆಂಕಿ ಬಿತ್ತು ಸರ್. ನನ್ನ ಏನತ್ತೀಗಿ ಅವಂಕ ಆಕಿನ್ಕ 10 ವರ್ಷ ಹುಡುಗ ಏನ್ ನೋಡ್ತೇವೆ ಸುಣ್ಣ ಹಚ್ಚ ಅಂದ್ರ ಏನೈತಪ್ಪ ಇದು ಕೇಳಲೇ ಬೇಡ ಕೇಳಲೇ ಬೇಡ ಅಂತ ಒಂಥರ ತಳಮಳ ಆಯ್ತು ಸರ್ ಜೀವಕ. ಇದು ಹೊಲ್ ಬಿಡಿ ಹಾಕು ಏನೋ ಇದ್ದಂಗೆ ಕಾಣತ್ತ ನನ್ನ ಜೀವಕ್ಕೆ ನಾನೇ ಸಮಾಧಾನ ಹಾಕೊಂಡ್ ಸರ್ ಮದ್ವೆ ಸರ್ ಆತ್ರಿ ಸರ್ ಕೇಳ್ದ. ನೋಡಿ ಯಾಕೋ ಹುಡುಗ ನಿನಗೆ ಹಿಂಗಂದ ಏನು ಎಲ್ಲಾ ಶಿವದೇವ್ರಿ ನನಗೇನು ಶನಿನೇ ಬೇನತ್ತದೇನು ಅಂತಂದ್ರು ಸರ್. ಅರೆ ರೀ ಇದೊಳಗೆ ಏನೂ ಮುಚ್ಚಿಡ್ಲತ್ತಳದ್ರೆ ಏನೂ ಆಗಲ್ಲ ಅಂತ ನಾ ಸುಮ್ಮನೆ ಕುಂತು ಈ ಮಾತಾಡೋದು ಬಿಟ್ಟು ಸರ್ ಅವತ್ತು ಹೇಳಿದಾಕಿನ ಜೊತೆ. ಏನಪ್ಪ ಇದು ಎಲ್ಲಿ ನೋಡಿದ್ರೆ ಕನ್ಫ್ಯೂಸ್ ಆಗಿಲ್ಲ ಮಗಳು ಬೇರೆ ದೊಡ್ಡಕ್ಕದು ಏನು ಮಾಡೋಕೆ ಇದು ಎಕಡೆ ಸರ್ ಸರ್ ನನ್ನ ವಿಚಾರದಾಗ ನಾನೇದು ಸರ್. ಈಗ ಅದೇನಾಗ್ಬಿಟ್ಟ ಸರ್ ಅದು ಈ ಜಸ್ಟ್ ಈ ಹಬ್ಬ ಸಂಕ್ರಾಂತಿ ಹಬ್ಬ ಅದಲ್ಲ ಸರ್ ಈಗ ಕರ್ಕೊಂಡು ಹೋಗ್ಬಿಟ್ಟಾರೆ ಸರ್ ಅವ್ರ ಮನೆಗೆ. ನೀವೆಲ್ಲ ವಿಷಯ ಗೊತ್ತಾಗಿ ನಮ್ಮ ಮಗಳು ದೊಡ್ಡಕ್ಕದ ಅಡಿಗೆದು ತಂತ್ರಾಲ್ ಸರ್ ತವ್ರ ಮನೆ ಕಡೆಯಿಂದ ಮಗಳಿಗೆಲ್ಲ ಊಟ ಗಿಟ್ಟ ಮಾಡಿಸೋ ಟೈಮಿಗೆ ಅದು ಪ್ರಾಬ್ಲಮ್ ಹೇಳ್ದಂಗೆ ಕಾಣಿಸ್ತದ ಸರ್ ತವ್ರ ಮನೆ ಹೇಳಿದ್ರಿ. ಈಗ ಜಸ್ಟ್ ಕರ್ಕೊಂಡು ಹೋಗ್ಯಾರ ಸರ್, ಈ ಮುಂದಿಂದ ಏನ್ ಮಾಡೋಕು ಅರ್ಥ ಆಗಲ್ಲ ಸರ್ ನನಗ. ಓಕೆ ವಿಲ್, ಈಗ ಈ ಎರಡನೇ ಸಲ ಅಥವಾ ಇತ್ತೀಚೆಗೆ ಆಗಿರೋ ವಿಚಾರದ ಬಗ್ಗೆ ಅವರು ತವ್ರ ಮನೆಯವ್ರಿಗೆ ಗೊತ್ತಾ? ಹಾ ಗೊತ್ತು ಗೊತ್ತು. ಇಲ್ಲ ನಾನು ಹೇಳಿಲ್ಲ ಸರ್. ನನಗೇನು ಹೇಳ್ತಾರೆ ಸರ್ ಅವರು, ಇವ ಡೌಟ್ ಮಾಡ್ತಾನ ಆಕಿನ ಮ್ಯಾಗ ನನ್ನ ಮಗಳು ಹಂತಕ್ಕಲ್ಲ. ಮೊದಲಿನ ವಿಚಾರ ಹೇಳಿ ಸರ್, ಅವ್ರಿಗೆ ಕರೆಸಿ ಅವ್ರಿಗೆ ಎಲ್ಲ ಹೇಳಿ ನೋಡು ನಿನ್ನ ಮಗಳು ಹೀಗೆ ಮಾಡ್ತಾಳ ಹಿಂಗಿಲ್ಲ ಅಂತಾನ. ಅವ್ರ ಹುಡುಗಂದು ಅದು ಹುಡುಗಿ ತಾಯಿ ತಂದಿ ಅವ್ರ ಅಣ್ಣ ತಮ್ಮರೆಲ್ಲ ಕಾಲ್ ಬಿದ್ದು ಹೋಗ್ಯಾರ ಸರ್. ಈ ಮಧ್ಯದಾಗ ಸರ್ ಅದು ಡೆಲಿವರಿ ಆಗೈತಲ್ಲ ಸರ್, ಆ ಡೆಲಿವರಿ ಆದಾಗ ನನ್ನ ನೋಡ್ಲಾಕ ಬಾ ಅಂತ ಬಂದ್ ಹುಡುಗರು ಸರ್ ಅವ್ರು. ನನಗೆ ಡೆಲಿವರಿ ಆದ್ನ ಬಂದ್ ಹುಡುಗರು ಸರ್ ಅವ್ರು. ಬಂದ್ ಹುಡುಗರು ನಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡೋದು ಸರ್. ಕೇಸ್ ಆಯ್ತು, ಕೋರ್ಟ್ ನಡೀತು, ಅದು ಜಜ್ಮೆಂಟ್ ಏನೈತೆ ಸರ್, ಕಾಂಪೋಸಿಷನ್ ಇದು ಪರಿಹಾರ ಕೊಡ್ತೀವಪ್ಪ ನೀವು ಒಪ್ಪುಗ ಅಂತಂದ್ರೆ ಇಲ್ಲ ಸರ್ ನಾ ಒಪ್ಪುಗಲ್ಲ ಅಂತ ನಾ ಹೇಳೋದು ಸರ್. ಅದು ತಪ್ಪು ಮಾಡಿದ್ ನಾನು ತೋಬೇಕಾಗಿತ್ತು ಸರ್, ಅದು ತೋಲಿಲ್ಲ ಯಾಕಂದ್ರೆ ಅದು ಸಿಟ್ಟು ಇರ್ತೈತಿ ಕೇಸು. ಈಗ ತೋಲಿಲ್ಲ ಅಂದ್ರೆ ನನ್ಗೇನಸ್ತು ಹಾರ್ಬಲ್ ತೊಗೊಂಡು ನಾ ಏನ್ ಮಾಡ್ಲಿ ಅಂತ ನಂಗೆ ಅನ್ಸ ಸರ್. ಅದು ಈ ತರ ಆಗಿದೆ ಸರ್. ಒಟ್ಟ ನನಗೆ ಅಂದಿಸ್ಬೇಕಂತಾರೆ ಸರ್ ಒಂಥರ. ಏನ ಈಗ ಈ ಮಧ್ಯದಾಗ ಏನಾಗಿದೆ ಸರ್, ಇರೋರೆಲ್ಲ ಹೋಗ್ಬಿಟ್ರ ಸರ್. ನಮ್ಮ ತಂದೆ ಹೋಗ್ಬಿಟ್ಟ, ನಮ್ಮ ಅಣ್ಣ ಹೋಗ್ಬಿಟ್ರು, ನಮ್ಮ ಯಾರು ನಮ್ಮ ತಂಗಿ ಗಂಡ ಹೋಗ್ಬಿಟ್ಟ ಕೋವಿಡ್ನಾಗ ಮನೆ. ಈಗ ಯಾರು ಇಲ್ಲ ಸರ್, ಪರಿಸ್ಥಿತಿ ಹಿಂಗಾಗ್ಯದ. ನಾ ಒಬ್ಬನೇ ಸರ್, ನನ್ನ ಫ್ಯಾಮಿಲಿದಾಗಿರೋರು ಎಲ್ಲ ಜವಾಬ್ದಾರಿಗಳು ನನಗೆ ಸರ್. ಒಬ್ಬ ಅಕ್ಕನ ಗಂಡ ಕುಡ್ಕ ಸರ್, ಅವನ ಕಿರಿಕಿರಿ ಜನನು ಸರ್. ಈಗ ಅವರು ಎಷ್ಟು 4 ಮಂದಿ, ಅವರು ಇಬ್ಬರು, ಇವರು ನನ್ನ ಮಕ್ಕಳು 2, ಅಣ್ಣನ ಮಕ್ಕಳು 1, 3, ಇಷ್ಟೆಲ್ಲ ಜವಾಬ್ದಾರಿ ಸರ್. ಅದ್ ಜವಾಬ್ದಾರಿ ಅಂದ್ರೇನು ಫ್ಯಾಮಿಲಿ ಅಷ್ಟೇ ಮೇಂಟೈನ್ ಮಾಡ್ಬೇಕು ಸರ್. ಅಂದ್ರೆ ದುಡ್ಡು ಗಿಡ್ಡು ಸಹಾಯ ಏನು ಮಾಡೋದು ಸರ್, ಆಗು ಹೋಗುಗಳೆಲ್ಲ ನಾನೇ ನೋಡ್ಕೊಂಡು ಹೋಗ್ಬೇಕು ಸರ್. ಇಷ್ಟು ಮಧ್ಯದಾಗ ಅನ್ನೋರು ಸರ್, ಅದ ಏನ್ ಮಾಡೋಕು ಗೊತ್ತಾಗಲ್ಲ ಏನು. ಓಕೆ ವೆಲ್, ಈಗ ಇಷ್ಟೊತ್ತು ಕೇಳಿದ್ಮೇಲೆ ನನ್ಗನ್ಸಿದ್ದು ಬಹುಶಃ
ನೋಡಿ, ಯಾವುದೇ ಮನುಷ್ಯ ಆಗಲಿ ಅಥವಾ ಯಾವುದೇ ಪರಿಸ್ಥಿತಿಗಳಾಗಲಿ, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್. ಅರ್ಥಾತ್ ಯಾವುದು ಮೊದಲು ನಮ್ಮ ಮನಸ್ಸಿಗೆ ಒಂದು ನಾಟುವ ಹಾಗೆ ಬೀಳುತ್ತೋ, ಪ್ರತಿ ಕ್ಷಣ ನಮ್ಮ ಎದುರುಗಡೆ ಅವರು ಬಂದಾಗ ನಾವು ಅದೇ ಮನಸ್ಥಿತಿಯಲ್ಲಿ ನಾವು ಅವರು ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಇವತ್ತು ಇಲ್ಲಾಗಿರೋದು ಅದೇ. ಈ ಹಿಂದೆ ನೀವು ನಿಮ್ಮ ಅಣ್ಣನ ಅರ್ಥಾತ್ ಅವ್ರ ಜಾಗದಲ್ಲಿ ನೀವು ಎಲ್ಲೆಲ್ಲಿ ಮಾಡಿಕೊಂಡು ಅಲ್ಲೆಲ್ಲೋ ಒಂದು ಕಡೆ ಇದ್ರಿ, ಅಲ್ಲೆಲ್ಲೋ ಒಂದು ಕಡೆ ನಿಮ್ಮ ಹೆಂಡತಿ ಮಿಸ್ಬಿಹೇವ್ ಆಯಿತು ಅಂತ ನಿಮಗನ್ಸಿತು, ಹಾಗೂ ಅದು ಸತ್ಯ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ರು. ಈ ಮೊದಲ ಘಟನೆ ಬಹುಶಃ ನಿಮ್ಮ ಹೆಂಡತಿ ನಿಮ್ಮ ಕಣ್ಮುಂದೆ ಬಂದಾಗಲಿಲ್ಲ, ಆ ಅನುಮಾನ ಅನ್ನೋದೇ ಇವನ್ ನಾನು ತಪ್ಪು ಅಂತ ಹೇಳಿದಾಗ, ಯಾಕಂದರೆ ನೀವು ಕಣ್ಣಾರೆ ನೋಡಿರೋದ್ರ ಮೇಲೆ, ಕಣ್ಣಾರೆ ನೋಡಿ ಆದಮೇಲೆ ನೀವು ಅದನ್ನು ಮರೆತು ಬದುಕಬೇಕೆಂದ್ರೆ ನೀವು ಬಹಳ ದೊಡ್ಡ ಸಾಧಕರೇ ಆಗಬೇಕು. ಆದರೆ ನಿಮ್ಮ ಮಾತಲ್ಲಿ ಆ ಶಕ್ತಿ ಇಲ್ಲ, ನೀವು ಅಷ್ಟು ದೊಡ್ಡ ಸಾಧಕರಲ್ವೇ ಅಲ್ಲ. ಯಾಕಂದರೆ ಈ ಕ್ಷಣಕ್ಕೂ ನೀವು ಇನ್ನೂ ಕೂಡ ಅದರಿಂದ ನಿವಾರಣೆ ಆಗದ ರೀತಿ ಅಲ್ಲಿ ಮುಳುಗಿ ಅಲ್ಲಿ ಬಿದ್ದು ಅಲ್ಲಿ ಎಲ್ಲವೂ ಆಗೋಗ್ತಾ ಇದೆ. ಯಾಕಂದರೆ ಒಂದು ಹೆಣ್ಣು ಆಗಲಿ ಅಥವಾ ಗಂಡ ಆಗಲಿ ಯಾರೇ ಆಗಲಿ, ಒಂದು ಹಂತದವರೆಗೂ ನಾವು ಅವರನ್ನು ಹಿಡಿದಿಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಸಂಬಂಧಗಳಲ್ಲಿ ನೀವು ಹಿಡಿದಿಡ್ಕೊಂಡು ಅವ್ರನ್ನ ಇಟ್ಕೊಳ್ತೀರಾ ಅನ್ನೋದಾದರೆ, ನೀವು ಕಡೆಯ ಕ್ಷಣದವರೆಗೂ ಅವ್ರನ್ನ ಹಗ್ಗ ಕಟ್ಕೊಂಡು ನಿಮ್ಮ ಜೊತೆ ಇಟ್ಕೊಳ್ಬೇಕಾಗುತ್ತೆ. ನೀವು ಮುಂದೆ ಇದ್ದಾಗ ಬಹುಶಃ ಅವರು ಸುಮ್ಮನಿರ್ಬೋದು, ಆದರೆ ಆ ವ್ಯಕ್ತಿಗಳ ಸ್ವಭಾವವೇ ಅನೈತಿಕ, ಆ ವ್ಯಕ್ತಿಗಳ ಸ್ವಭಾವವೇ ಬರೀ ಸುಖ, ಯಾವುದೇ ಒಂದು ನಂಬಿಕೆಗೆ ಬೆಲೆ ಕೊಡೋದಿಲ್ಲ, ದಾಂಪತ್ಯಕ್ಕೆ ಬೆಲೆ ಕೊಡೋದಿಲ್ಲ, ಸಂಸಾರದ ನಿಜವಾದ ಗುಣಗಳು ಲಕ್ಷಣಗಳು ನಾವು ಹೇಗಿರಬೇಕು ಅನ್ನೋ ಅರಿವಿಲ್ಲದೆ ಹೋದರೆ, ನೀವು ಮುಂದೆ ಇದ್ದಾಗ ನಾಟಕ ಮಾಡ್ತಾರೆ ಚೆನ್ನಾಗಿರೋ ಥರ, ಹಿಂದೆ ಇದ್ದಾಗ, ಯಾಕಂದರೆ ನೀವು ಒಂದು ಹಂತದವರೆಗೂ ಅವರನ್ನು ಹಗ್ಗ ಇಟ್ಕೊಂಡು ಹಗ್ಗ ಕಟ್ಟಿ ಜೊತೆ ಇಟ್ಕೊಳ್ಬೋದು, ಆದರೆ ಇಡೀ ಜೀವನ ಪೂರ್ತಿ ಹಿಡಿಯೋದು ನಿಮ್ಗೆ ಅದೇ ಕೆಲಸ ಅಲ್ವೇ ಅಲ್ಲ. ಯಾಕಂದರೆ ನಾನು ಹೇಳುವುದು ಇಲ್ಲಿ ಯಾರೋ ದೇವರು ಹೇಳಿದ್ರು ಇನ್ಯಾರೋ ಹೇಳಿದ್ರು ಅನ್ನೋದಕ್ಕಿಂತ, ಒಂದು ಅವ್ರು ಸರಿಯಾಗಬೇಕು, ಇಲ್ಲ ನೀವಿದನ್ನು ಅಂತ್ಯ ಮಾಡಿಕೊಳ್ಬೇಕು. ಅವ್ರ ಗುಣವೇ ಅದು ಅನ್ನೋದಾದರೆ ನೀವು ಇಡೀ ಜೀವನ ಪೂರ್ತಿ ಅವರನ್ನು ಕಾಯ್ಕೊಂಡೇ ಕೂತ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಆ ಮೊದಲ ಘಟನೆ ಎಷ್ಟು ಆಳವಾಗಿ ಕೂತ್ಬಿಟ್ಟಿದೆ ಅಂದರೆ, ಆಕೆ ಬಹುಶಃ ಯಾರ ಜೊತೆನೂ ತನ್ನ ತವರು ಮನೆಯವ್ರ ಜೊತೆ ಫೋನ್ ಮಾತಾಡಿ ಇಟ್ಟರು ಕೂಡ ನಿಮ್ಗೆ ಅದೇ ಅನಿಸುತ್ತೆ. ಯಾಕಂದರೆ ನಿಮಗೆ ಆ ಘಟನೆ ಅಷ್ಟು ಆಳವಾಗಿ ನಿಮ್ಮಲ್ಲಿ ಕೂತ್ಬಿಟ್ಟಿದೆ. ಈಗ ಮಕ್ಕಳು ವಯಸ್ಸಿಗೆ ಬಂದಿರೋ ಸಮಯ, ಇಲ್ಲಿ ಆಕೆ ಹೇಗಿದ್ದಾಳೆ ಹೇಗೆ ವರ್ತನೆ ಮಾಡ್ತಾಳೆ ಖಂಡಿತ ನಿಮ್ಮ ಮಕ್ಕಳ ಭವಿಷ್ಯದ ಮೇಲೂ ಖಂಡಿತ ವರ್ತನೆ ಬೀರುತ್ತೆ, ಪ್ರಭಾವ ಬೀರುತ್ತೆ. ಏ ಅಂಥವಳು ಮಗಳಂತೆ ಕೊಡೋ ಅನ್ನೋ ವಿಚಾರನೂ ಬರಬಹುದಲ್ಲ ಸರ್. ಒಂದ್ ಸೆಕೆಂಡ್ ಸರ್, ಇಲ್ಲಿ ಏನಾಗಿದೆ ಸರ್, ನನ್ನ ಮಗಳು ಹಾದಿ ತಪ್ಪಲತ್ತಿದೆ ಸರ್. ಜಸ್ಟ್ ಒಂದ್ ತಿಂಗಳು ಸರ್, ಎಲ್ಲ ನೋಡ್ದ ಕಣ್ಣಾರ ನೋಡ್ದ, ಏನ್ ಮಾಡಕಪ್ಪ ಈ ಹುಡುಗಿ ಹಾದಿ ಬಿಟ್ಟತ್ತಲ್ಲ, ಸ್ಟೋರ್ ರೂಮ್ ಹಚ್ಕೊಟ್ಟಿನಿ ಸರ್ ಈಕೆಗೆ. ಸ್ಟೋರ್ ರೂಮ್ ನ ಹೋಗಿ ಕೇಳ್ದ, ನೋಡಮ್ಮ ನೀವ್ ಮಾಡೋದು ಸರಿಯಲ್ಲ, ಎಲ್ಲ ತಿಳಿಸಿ ಹೇಳ ಸರ್ ಆಕಿಗೆ. ಅಂದ್ರೇನ ಆ ಹುಡುಗ ಆಕಿಗೆ ನಿಮ್ ಪಪ್ಪ ಬಂದು ನೋಡ ಅಂತ ಏನು ಕೊಡ್ಬೇಕಂತ ಹೇಳಿದ್ರು, ಏನ್ ಮಾಡ್ಬೇಕಂತ ಹೇಳಿದ್ರು ಸರ್. ಆಕೆ ಸ್ವಲ್ಪ ನನಗೆ ಏನ್ ಅನ್ಸ್ಬೇಕು ತಂದೆ ರೀತಿಲಿ, ನೋಡಮ್ಮ ಈ ವಯಸ್ಸಿನಾಗ ದೇಹದಲ್ಲಿ ಇದು ಬದಲಾವಣೆ ಆತಿರ್ತದ, ಅವೆಲ್ಲ ಬಾಡ್ಬಿಟ್ಟ ಓದ್ಬೇಕು ಸರಿ, ಓದು ಕೀರ್ತಿ ತಂದ್ಕೊಮ್ಮ, ಏನಿದು ಸರಿ ಕಾಣಿಸಲ್ಲ ಅಂತ ಒಂದ್ ಏಟ್ ಹೊಡೆದ್ರಿ ಸರ್. ಸ್ವಲ್ಪ ಬುದ್ಧಿ ಮಾಡಿ ಹೇಳ್ಬಿಟ್ಟಿನಿ ಈಕಿಗಿನೂ ಕರೆದ್ ಹೇಳ, ನೋಡು ಇದು ಯಾಕೋ ಇದು ಅಲತ್ತದ, ನನ್ನ ಮಗಳು ಇದು ಮಾಡತ್ತಳ, ಮಗಳಿಗೆ ತಾಯಿ ಹೇಳದೇ ಬೇರೆ ತಂದೆ ಹೇಳದೇ ಬೇರೆ, ತಂದೆ ಧರ್ಮ ಏನಾದ್ರು ನಾ ಹೇಳಿನಿ, ನೀನು ತಿಳಿಸಿಲ್ಲ ಅಂದ್ರೆ ಒಂದ್ ಮಾತು ಹೇಳಿ ಸರ್ ಮಗಳಿಗೆ. ಓಕೆ ನೋಡಿ, ಇಲ್ಲಿ ನಮ್ಮ ಪುರಾಣದಲ್ಲಿ ಒಂದು ಮಾತಿದೆ, ಮಕ್ಕಳನ್ನ 6 ವಯಸ್ಸಿನ ಅಥವಾ 5 ವಯಸ್ಸಿನವರೆಗೂ ಲಾಲನೆ ಮಾಡಿ ಭಾಳ ಮುದ್ದು ಮಾಡಿ, ಆದರೆ 10ನೇ ವಯಸ್ಸಿನವರೆಗೂ ಸ್ವಲ್ಪ ಒಡೆದು ಬಡಿದು ಭಯ ಇಡಿಸಿ ಕೆಲವು ಧರ್ಮದ ಪಾಠಗಳನ್ನು ಹೇಳಿಕೊಡಿ, ಆದರೆ 16 ವಯಸ್ಸಿನ ಮೇಲೆ ಅವರನ್ನು ಗೆಳೆಯರನ್ನಾಗಿ ನೋಡಿ. ಈ ಸೂತ್ರವನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೀವು 5 ವಯಸ್ಸಿನವರೆಗೂ ಮುದ್ದು ಮಾಡಿ, ನಿಮ್ಮ ತಂದೆ ತಾಯಿ ಈ ನಾನು ತಂದೆ ನನ್ನ ಮಗಳು ಈ ಎಲ್ಲ ಪ್ರೀತಿಗಳನ್ನು 5 ವಯಸ್ಸಿನ ಒಳಗಡೆ ಕೊಡಿ. ಆದರೆ 10 ವಯಸ್ಸಿಗೆ ಮುಂದಾದಾಗ ನೀವಲ್ಲಿ ಕೊಡಬೇಕಾಗಿರೋದು ಪ್ರೀತಿಗಿಂತ ಹೆಚ್ಚಾಗಿ ಮನೆಯ ಸಂಸ್ಕಾರಗಳನ್ನು ಕಲಿಸಬೇಕು. ಅವರು 16ನೇ ವಯಸ್ಸಿಗೆ ಬರುವಷ್ಟರಲ್ಲಿ ನೀವು ಕಲಿಸಿರೋ ಈ ಸಂಸ್ಕಾರಗಳು ಆಕೆಯ ಮೈಯಲ್ಲಿ ತುಂಬಿ ಕಡೆಗೆ ಅವರು ನಿಮ್ಮ ಸ್ನೇಹಿತರಾಗ್ತಾರೆ. ನೀವು ಅವ್ರಿಗೇನೂ ಅಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ, ಯಾಕಂದರೆ ಬಾಲ್ಯದಲ್ಲಿ ಅಂಥದ್ದೊಂದು ಸಂಸ್ಕಾರ ಕೊಟ್ಟಿರ್ತೀರ. 5 ವಯಸ್ಸಿನೊಳಗೆ ಮುದ್ದು ಮಾಡುವುದು, 10 ವಯಸ್ಸಿನೊಳಗೆ ತಿದ್ದಿ ಒಡೆದು ಬುದ್ಧಿ ಹೇಳಿ ಭಯ ಇಡಿಸಿ ಧರ್ಮದ ಹಾದಿಯಲ್ಲಿ ನಡೆಸೋದು, 16ರ ಮೇಲೆ ಗೆಳೆಯರನ್ನಾಗಿ ನೋಡೋದು. ಈ ಇಷ್ಟನ್ನು ಈ ಸೂತ್ರ ಹೇಗಿದೆಯೋ ಅಷ್ಟೇ ರೀತಿಯಲ್ಲಿ ನೀವು ಪಾಲಿಸ್ಕೊಂಡು ಬರಬೇಕು. ಯಾಕಂದರೆ ಇದನ್ನು ಕೊಡಬೇಕಾಗಿರೋರು ಪೋಷಕರು.
ಯಾವಾಗ ಬೇಲಿನೇ ಎದ್ದು ಹೊಲ ಮೇಲಿಗೆ ಶುರು ಮಾಡ್ತು ನೀವು ಅವ್ರನ್ನ ಕೇಳಲಿಕ್ಕೆ ಅರ್ಹತೆಯೇ ಉಳಿಸ್ಕೊಂಡಿಲ್ಲ. ತಂದೆ ತಾಯಿಯಾಗಿ, ತಂದೆಯಾಗಿ ನಿಮಗಿರ್ಬೋದು, ತಾಯಿಯಾಗಿ ಖಂಡಿತ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರ ಇಡೀ ಜೀವನವೇ ಇನ್ನೂ ಕೂಡ ಒಂದು ಖಚಿತತೆ ಸಿಗದ ಒಂದು ಜಂಜಾಟದ ದಾಂಪತ್ಯ ನಿಮ್ಮಿಬ್ಬರದಾಗಿದೆ. ಒಬ್ಬ ತಂದೆಯಾಗಿ ಬಹುಶಃ ನೀವು ನಿಮ್ಮ ಮಗಳಿಗೆ ಹೇಳುವಷ್ಟು ಅರ್ಹತೆಯನ್ನು ಖಂಡಿತ ಉಳಿಸ್ಕೊಂಡಿದ್ದೀರಾ. ನೀವು ಅದನ್ನ ಅಬ್ಬಬ್ಬ ಅಂದ್ರೆ ಹೇಳ್ಬೋದಷ್ಟೇ, ಆದರೆ ಬಾಲ್ಯದಲ್ಲಿ ಈ ಸೂತ್ರವನ್ನು ನೀವು ಅವರಿಗೆ ಖಂಡಿತ ಕೊಟ್ಟಿದ್ದೀರಾ ಅಂತ ನಿಮ್ಮ ಮನಸ್ಸಾಕ್ಷಿಯಾಗಿ ನೀವು ನಮಗೆ ಹೇಳಿ. ಕೊಟ್ಟಿದ್ರೆ ಆಕೆ ಖಂಡಿತ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಆದರೆ ಆಕೆ ತಾಯಿಯ ಜೊತೆ ಬೆಳೆದಿರೋದೇ ಆಗಿರೋದಾದರೆ ಆಕೆ ಏರಿಯಕ್ಕನ ಚಾಳಿ ಮಣಮಕ್ಕಳಿಗೆಲ್ಲ ಅನ್ನೋ ಹಾಗೆ ಅವಶ್ಯವಾಗಿ ಅದೇ ಬಂದಿರುತ್ತೆ, ಹೌದಲ್ವಾ? ಅದಕ್ಕೆ ನಮ್ಮ ನಿಮ್ಮ ತಂದೆ ತಾಯಿ ಹೇಳೋರು, ನಮ್ಮ ಅಜ್ಜಿ ತಾತ ಶಿಕ್ಷಾ ಮೋಕ್ಷ ಇರಬೇಕು, ಅರ್ಥಾತ್ ಒಂದು ಚಿಕ್ಕ ಭಯ ಇರಬೇಕು ಮನೆಯವ್ರದ್ದು. ಅರ್ಥಾತ್ ನಾನು ಹೇಳ್ದಂಗೆ ಕೇಳು ಅಂತ ಅಲ್ಲ, ಬಟ್ ಯಾವುದು ಸರಿ ಯಾವುದು ತಪ್ಪು ಯಾವ ವಯಸ್ಸಿಗೆ ಏನು ಮಾಡಬೇಕು ಅನ್ನೋದು ಅರಿವು ನಮ್ಮ ಮನೆ ಮಕ್ಕಳಿಗೆ ಇರಬೇಕು, ಹೌದಲ್ವಾ? 14 ವಯಸ್ಸಿಗೆ ಇವತ್ತು ಫೋನ್ ಸಿಗ್ತಾ ಇದೆ, ಎಲ್ಲರೂ ಆನ್ಲೈನಲ್ಲಿ ಪ್ರೀತಿ ಪ್ರೇಮ ಅಂದ್ಕೊಂಡು ಹೋಗಿ 25 ವಯಸ್ಸಿಗೆ ಆತ್ಮಹತ್ಯೆ ಅಂತಕ್ಕೆ ಬಂದು ನಿಂತುಕೊಳ್ತಾ ಇದ್ದಾರೆ. ಅದೇ ಸರ್ ತಿಳಿಸಿರಲ್ಲ, ಇದು ವಿಕೋಪ ಹೋಗ್ತದಮ್ಮ, ಈ ಥರ ಮಾಡಬೇಡ, ಎಲ್ಲ ನೋಡು, ನಮ್ಮ ಫ್ಯಾಮಿಲಿ ಮರ್ಯಾದೆ ಇರ್ತದ, ನೀನು ಓದಮ್ಮ, ಓದೋ ಸಲಿಂದ ಎಷ್ಟು ದುಡ್ಡು ಬೇಕಾದ್ರೂ ಅಷ್ಟು ಖರ್ಚು ಮಾಡ್ತೀನಿ, ಓದ್ಕೊತ ಹೋಗ್ಬಿಟ್ಟ, ಇವೆಲ್ಲ ಚಲೋ ಕಾಣಿಸಲ್ಲ ನಮ್ಗೆ, ನೋಡಮ್ಮ ನಿಂಗೆ ತಿಳಿಸಿಳತ್ತೀನಿ, ಮತ್ತೆ ನಿನ್ ಮನಸ್ಸಮ್ಮ ಈಗ ನಾವೇನು ಹೇಳಕ್ ಬರ್ತದ, ಎಲ್ಲ ತಿಳಿಸಿಳೀನಿ ಸರ್, ಆಯ್ತು ಪಾಪ ನೀ ಹೇಳ್ದಂಗೆ ಕೇಳ್ತೀನಿ ಅಂದಾಗ. ಸರಿ ನೋಡಿ, ನಾನು ಹೇಳೋದಿಷ್ಟೇ, ನಿಮ್ಮ ಮಗಳ ವಿಚಾರದಲ್ಲಿ ನೀವು ಖಂಡಿತ ಒಮ್ಮೆಲೆ ಯಾವುದೇ ನಿರ್ಧಾರಕ್ಕೆ ಬರಬೇಡಿ, ತಪ್ಪಾಗಿದೆ. ಆ್ಯಂಡ್ ಈ ಮುಂಚೆ ನೀವು ಆ ವಯಸ್ಸಲ್ಲಿದ್ದಾಗಲೂ ನಿಮ್ಮ ಮನಸ್ಥಿತಿಯಲ್ಲಿ ಅಂಥದ್ದು ಯೋಚನೆ ಬಂದಿತ್ತು, ಆದರೆ ನೀವು ಅವತ್ತು ತಡ್ಕೊಂಡಿದ್ರಿ, ಆದರೆ ಇವರು ಇವತ್ತು ತಡ್ಕೊಳ್ತಾ ಇಲ್ಲ. ಅರ್ಥಾತ್ ಬಹುಶಃ ನಾನು ಒಬ್ಬ ಸೋನು ಆಗಿ ನನಗೂ ಕೂಡ ಯಾರ ಮೇಲೂ ಕಿಚ್ಚು ಅಸೂಹೆ ಕೋಪ ಎಲ್ಲವೂ ಬರುತ್ತೆ, ಆದರೆ ನಾನು ಒಬ್ಬ ಜ್ಞಾನಿ ಆದರೆ ನಾನು ಅದನ್ನು ನಿಯಂತ್ರಣ ಮಾಡಿಕೊಳ್ತೀನಿ. ಜ್ಞಾನಿಗೂ ಅಜ್ಞಾನಿಗೂ ಇರುವ ಕೇವಲ ವ್ಯತ್ಯಾಸ ಅಂದರೆ, ಜ್ಞಾನಿಗೆ ಕೆಟ್ಟ ವಿಚಾರಗಳು ಬರಲ್ಲ ಅಂತ ಏನಿಲ್ಲ, ಅಥವಾ ಸಂಸ್ಕಾರವಂತನಿಗೆ ಕೆಟ್ಟದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ಲ, ಆದರೆ ಅದರಿಂದ ಅನಾಹುತಗಳೇ ಹೆಚ್ಚು ಅಂತಲೂ ಅವನಿಗೆ ಗೊತ್ತು. ಅರ್ಥ ಆಯ್ತಲ್ವಾ? ಹಾಗಾಗಿ ನಿಮ್ಮ ಮಗಳಾಗಲಿ ಅಥವಾ ನಿಮಗಾಗಲಿ ಒಂದೇ ರೀತಿಯ ಭಾವನೆಗಳು, ನೀವು ಅಪ್ಪ ಮಗಳು ಅನ್ನೋದಕ್ಕಿಂತ ಮೂಲಭೂತವಾಗಿ ನೀವು ಪಂಚಭೂತಗಳಿಂದ ಆಗಿರುವಂತಹ, ಮಣ್ಣಿನಿಂದ ಆಗಿರುವಂತಹ ದೇಹ, ನಿಮ್ಮದು ಒಂದು ಆತ್ಮ, ಅವ್ರದ್ದು ಒಂದು ಆತ್ಮ, ಆದರೆ ನಿಮಗೂ ಪರಸ್ಪರ ಒಂದೇ ಆಸೆಗಳಿದ್ದಾವೆ, ಹಾಗೂ ಬೇರೆ ಬೇರೆ ವಿಚಾರಗಳ ಮೂಲಕ ಅದನ್ನು ನೀವು ವ್ಯಕ್ತಪಡಿಸ್ಕೊಳ್ತೀರಾ. ಆದರೆ ನೀವು ಇವತ್ತಿಗೆ ವಿವೇಚನೆಯನ್ನು ಪಡ್ಕೊಂಡಿದ್ದೀರಾ, ಯಾವುದು ಸರಿ ಯಾವುದು ತಪ್ಪು, ಹೆಂಡತಿಯಾದವರು ಹೇಗಿರಬೇಕು, ಗಂಡ ಆದವರು ಹೇಗಿರಬೇಕು, ಮಗಳಾದವರು ಹೇಗಿರಬೇಕು, ಯಾವ್ಯಾವ ವಯಸ್ಸಿಗೆ ಏನೇನು ಮಾಡಬೇಕು, ಈ ಮೂಲ ಸಂಸ್ಕಾರ ಇವತ್ತು ನಿಮ್ಮ ಅರಿವಿಗೆ ಬಂದಿದೆ. ಹಾಗಾಗಿ ನಿಮ್ಮ ಮಗಳ ಸಲುವಾಗಿ ನೀವು ಕಠೋರರಾಗಬೇಡಿ, ಸ್ವಲ್ಪ ಸಮಯ ಕೊಡಿ, ಎಲ್ಲವೂ ಸರಿ ಹೋಗುತ್ತೆ. ಆದರೆ ಈ ಹೆಂಡತಿ ವಿಚಾರಕ್ಕೆ ಬರ್ತೀನಿ. ಈ ವಿಚಾರವನ್ನು ಒಂದು ಮಾತಲ್ಲಿ ಹೇಳೋದಾದರೆ, ಇದು ಕೊಂಚ ನಿಮ್ಮ ಹಿಡಿತವನ್ನು ಮೀರಿ ಹೋಗಿದೆ. ಯಾವ ತವರು ಮನೆಯವರು ಇದನ್ನು ತಿದ್ದಿ ಬುದ್ಧಿ ಹೇಳಬೇಕಿತ್ತು ಅಲ್ಲೇ ಇದಕ್ಕೆ ಸ್ವಲ್ಪ ಸಲುಗೆ ಸಿಕ್ಕಿರುವುದರಿಂದ ಅದು ನಿಮ್ಮ ಕೈತಪ್ಪಿ ಹೋಗುವ ಸಂಭವ ಇದೆ. ಹಾಗಾಗಿ ನೀವು ಬಹಳ ಶುರುವಿನಲ್ಲಿ ಹೇಳಿದ್ರಿ, ನಾನೊಬ್ಬ ಸಮಾಜ ಸೇವಕ ಅಂತ. ಅರ್ಥಾತ್ ಯಾರಿಗೆ ಇಂಥ ಯೋಚನೆಗಳು ಬರ್ತವೆ ಅಂದರೆ, ಮನುಷ್ಯ ತಾನೇನು ಅಂದುಕೊಳ್ತಾನೆ, ತನ್ನವರು ಬಂಧುಗಳು ಸಂಸಾರ ಇದೆ ಯಾವುದರಲ್ಲೂ ಆತನಿಗೆ ರುಚಿ ಸಿಗದೆ ಹೋದಾಗ ಅದರ ಮೇಲೆ ವಿರಕ್ತಿ ಬರುತ್ತೆ. ನಮ್ಮ ಸಾಧು ಸಂತರು ಎಲ್ಲ ಸುಖಗಳನ್ನು ಅನುಭವಿಸಿ ಅದರ ಮೇಲೆ ವಿರಕ್ತಿ ಹೊಂದಿನೇ ಆನಂತರ ಮಹಾತ್ಮರು ಅಂತ ಅನಿಸಿಕೊಂಡಿದ್ದು. ಇವತ್ತಿಗೆ ನೀವು ಸಮಾಜಕ್ಕೆ ನಿಮ್ಮನ್ನು ನೀವು ಅರ್ಪಣೆ ಮಾಡಿಕೊಳ್ತೀರಾ ಅಂದರೆ, ಒಂದು ನಿಮ್ಮ ಆಸಕ್ತಿ, ಇನ್ನೊಂದು ನಿಮ್ಮವರೇ ನಿಮಗೆ ಮಾಡ್ತಾ ಇರೋ ಕೆಲವು ನಂಬಿಕೆ ದ್ರೋಹಗಳು, ಹೌದಲ್ವಾ? ಹಾಗಾಗಿ ದಯವಿಟ್ಟು ಇದೊಂದು ಒಳ್ಳೆಯ ಸಮಯ, ನಿಮ್ಮ ಹೆಂಡತಿ ವಿಚಾರದಲ್ಲಿ ಏನಾದರೂ ಬಗೆಹರಿಸ್ಕೊಳ್ಳೋ ಅದೊಂದು ಸಂಸ್ಕಾರ ಅವರಲ್ಲಿ ಕಂಡು ಬಂದರೆ ಬಗೆಹರಿಸ್ಕೊಳ್ಳಿ. ಆದರೆ ನೀವೊಬ್ಬ ಗಂಡನಾಗಿ ಸೋತಿರ್ಬೋದು, ಆದರೆ ಒಬ್ಬ ತಂದೆ ತಾಯಿಗೆ ಮಗನಾಗಿ ನೀವು ಸೋಲಬಾರದು. ಈ ಸಮಾಜಕ್ಕೆ ನಿಮ್ಮನ್ನು ನೀವು ಖಂಡಿತ ಅರ್ಪಿಸ್ಕೊಳ್ಳಿ ಧರ್ಮದ ರೀತಿಯಲ್ಲಿ. ಯಾಕಂದರೆ ಸರ್ ನೋಡಿ, ಇವತ್ತು ಮಗಳೇ ಅಥವಾ ಹೆಂಡತಿನೇ ನಮ್ಮನ್ನು ಮೀರಿ ಹೋಗ್ತಾರೆ ಅನ್ನೋದಾದರೆ, ಸಮಾಜ ನಮ್ಮಂಗಿರಲಿ ಅಂದ್ಕೊಳ್ಳೋದು ಎಷ್ಟು ದಡ್ಡತನ, ಹೌದಲ್ವಾ? ಆದರೆ ನಮ್ಮ ಪ್ರಯತ್ನ ನಾವು ಮಾಡ್ಬೋದು. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅಂದರೆ ಅರ್ಜುನ ಕೇಳ್ತಾನೆ, ನಾವು ದೇವರನ್ನು ನಾವು ನಮ್ಮ ಈಗ ಯಾಕಂದರೆ ನಮ್ಮ ದೇಹ ಇದೆಯಲ್ಲ, ಇದು ನಾವಲ್ಲ, ಇದರೊಳಗಡೆ ಇರೋ ಆತ್ಮ ನಾವು, ಆದರೆ ಈ ದೇಹ ಅಥವಾ ಈ ನಾಲಿಗೆ ಈ ಕೈ ನನ್ನ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಒಂದು ಮಾಧ್ಯಮ ಅಷ್ಟೆ. ದೇಹವನ್ನು ಸುಟ್ಟಾಕ್ತಾರೆ, ಆದರೆ ನೀನು ಮತ್ತೆ ಮತ್ತೆ ಜನ್ಮ ತಗೊಳ್ತೀಯ. ಅರ್ಥಾತ್ ಈ ಪ್ರಕೃತಿಯೇ ಭಗವಂತ, ಅದನ್ನು ನೀನು ಕಂಡುಕೊಳ್ಬೇಕು. ಒಂದು ಹುಲ್ಲು ಗರಿಕೆಯನ್ನು ಕೂಡ ನೀನು ಪ್ರೇಮಿಸಲು ಶುರು ಮಾಡಬೇಕು. ನಿನ್ನ ಹೆಂಡತಿ ಅಥವಾ ನಿನ್ನ ಮಗಳು ಅಥವಾ ನಿನ್ನ ತಂದೆ ತಾಯಿಯನ್ನು ಮಾತ್ರ ನೀನು ಮನುಷ್ಯತ್ವದ ದೃಷ್ಟಿಯಿಂದ ಅವ್ರಿಗೋಸ್ಕರ ಕೂಡಿಡ್ಲಿಕ್ಕೆ ಶುರು ಮಾಡಿದ್ರೆ ನೀನು ಒಬ್ಬ ಸ್ವಾರ್ಥಿ.
ಬಟ್ ನೀನು ಇವರೆಲ್ಲರೂ ನಿನಗೆ ಮೋಸ ಮಾಡಿದಾಗ ಇಡೀ ಪ್ರಕೃತಿಯನ್ನು ಪ್ರೀತಿ ಮಾಡ್ತಾ ಹೋಗು. ಇವರೆಲ್ಲರೂ ನಿನ್ನ ಮಾತು ಕೇಳದೇ ಇರಬಹುದು ಸರ್, ಆದರೆ ಒಂದು ದಿವಸ ಈ ಪ್ರಕೃತಿಗೆ ನಿಮ್ಮನ್ನು ಅರ್ಪಿಸಿಕೊಂಡಾಗ ನಿಮಗೋಸ್ಕರ ಈ ಜಗತ್ತು ಕಣ್ಣೀರು ಹಾಕುತ್ತೆ. ನಿಮ್ಮ ಮನೆಯವರು ಅಳದೇ ಇರಬಹುದು, ಅದು ಜಗತ್ತಿಗೆ ಬದುಕಿದವರಿಗೂ ತನ್ನಗೋಸ್ಕರ ತನ್ನೋರಿಗೋಸ್ಕರ ಬದುಕಿದವರಿಗೂ ಇರೋ ಚಿಕ್ಕ ವ್ಯತ್ಯಾಸ. ಒಬ್ಬ ನಟ ಸತ್ತಾಗ, ಅರ್ಥಾತ್ ಒಬ್ಬ ಪುನೀತ್ ಅಂತ ವ್ಯಕ್ತಿ ಸತ್ತಾಗ ಇಡೀ ರಾಜ್ಯ ಕಣ್ಣೀರು ಹಾಕ್ತು. ಯಾಕಂದರೆ ಅಲ್ಲೇನೋ ಸ್ವಾರ್ಥಕ್ಕೂ ಮೀರಿ ಇನ್ನೇನೋ ಧರ್ಮ ಕಾರ್ಯಗಳಿದ್ದು, ಹೌದಲ್ವಾ? ಅದು ಮಾತ್ರ ಕಡೆಯಾಗಿ ಮಾತಾಡಿದ್ದು. ನಿಮ್ಮ ಮಗಳಿಗೆ ನೀವು ಬುದ್ಧಿ ಹೇಳಿ, ಆ್ಯಂಡ್ ಆಕೆ ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ, ಅಯ್ಯೋ ನನ್ನ ಮಗಳು ಹಿಂಗಾಗ್ಬಿಟ್ಲಲ್ಲ. ಇಲ್ಲ, ಎಲ್ಲರಿಗೂ ಈ ವಯಸ್ಸಲ್ಲಿ ಬರುತ್ತೆ. ಆದರೆ ನೀವು ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಸಂಸ್ಕಾರವನ್ನು ಅವ್ರ ತಲೆಯಲ್ಲಿ ತುಂಬಿ ಈ ಕಾರ್ಯಕ್ರಮದಲ್ಲಿ ನೀವು ಅವ್ರಿಗೆ ತೋರಿಸಿ. ನೋಡ್ತಾಯಿ, 14 ವರ್ಷಕ್ಕೆ ಪ್ರೀತಿ ಮಾಡಿದವರು ಎಲ್ಲೆಲ್ಲಿಗೆ ಬಂದಿದ್ದಾರೆ, ಆ್ಯಂಡ್ ಹಿಂದೆ ಮುಂದೆ ಗೊತ್ತಿಲ್ಲದೇನೆ ಕೇವಲ ಮೆಸೇಜು ಚಾಟು ಹೊಂದಿಕೊಂಡು ಭ್ರಮೆಯಲ್ಲಿ ಮುಳುಗೋಗಿ ಬೆಳಿಗ್ಗೆ ಅವ್ರ ಜೀವನ ಏನೇನಾಗಿದೆ ಸರ್? ಈ ಮಧ್ಯದಾಗ ಆಕಿಗೊಂದು ನಿಮ್ ಲೈವ್ ಪ್ರೋಗ್ರಾಮ್ ತೋರಿಸಿ ಸರ್. ನಾ ನೋಡಮ್ಮ, ಇದು ಹಿಂಗಿಂಗಾದ, ಇದು ನೋಡು ಸರ್ ಅವ್ರು ಸರಿ ಹೇಳ್ತಾರ, ಇದು ಕೇಳಂತ ಕೇಳಿಸ್ಕೊಂಡ್ರ ಸರ್ ಆಕಿ. ಹುಡುಗಿ ಡಾವ್ ಮಾಡ್ತಿದ್ರು, ಹಿಂಗ ಮನೆ ಎಲ್ಲ ಫೋನ್ ಮೇಗ ಇರ್ತಿತ್ತು, ಫೋನ್ ಮುಟ್ಲಕ್ ಅನ್ಸ್ಲಾತಿಲ್ಲ, ಅದು ಮಾಡತಿಲ್ಲ ಅಂತ. ಅದ್ರೊಳಗ ಈಗ ಸರ್ ಸೇಮ್ ಇದು ಸರ್ ನೋಡಮ್ಮ, ನಿಂದೆ ಅದಾಕಿ ಪೊಲೀಸ್ ಆಗ್ಬೇಕಂದ್ರೆ ಈಕಿನ್ನೂ ಪೊಲೀಸ್ ಆಗ್ಬೇಕಂತ ಅದ ಸೇಮ್ ಅದಮ್ಮ, ಸ್ವಲ್ಪ ಕೇಳಿ ನೋಡಂತ ಸೈಲೆಂಟ್ ಮಾಡಿ ಎಲ್ಲ ಆಕಿಗೆ ಸೈಲೆಂಟ್ ರೂಮ್ ಕೂಡಿಸಿ ನೋಡು ಕೇಳಮ್ಮ ಅಂತ ಕರೆಕ್ಟ್ ಆಗಬೇಕಪ್ಪ ಅಂತ ಹೇಳ ಸರ್. ನೋಡಿ, ಅಲ್ಲೇ ಹೇಳೋದು ಬಹುಶಃ ಇದೊಂದು ಜೀವ ವೈವಿಧ್ಯತೆ ಸರ್. ನಮ್ಮ ಮಕ್ಕಳೇ ಕೆಲವೊಮ್ಮೆ ನಮ್ಮ ಮಾತು ಕೇಳದೆ ಇರ್ಬೋದು, ಬಟ್ ಆಚೆ ಜನ ಕೇಳ್ಬೋದು. ಕೆಲವೊಮ್ಮೆ ನಮ್ಮ ಹೆಂಡತಿನ ಮಾತು ಕೇಳದೆ ಇರ್ಬೋದು, ಬಟ್ ನಮ್ಮ ಮಕ್ಕಳು ಕೇಳ್ತಾರೆ. ಅಂದರೆ ಯಾರೋ ಒಬ್ಬರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರು ಅಂದುಕೊಂಡು ಇಡೀ ಜಗತ್ತು ನನ್ನನ್ನು ಇಷ್ಟಪಡೋದಿಲ್ಲ ಅಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋರು ಎಷ್ಟು ಮೂಢರಲ್ವಾ? ಹಾಗಾಗಿ ಸರ್ ಫಸ್ಟ್ ಹಿಡಿದು ಅದೇ ಕರಿತದೆ ಸರ್ ನನಗೆ. ಏನಪ್ಪಾ ನನ್ನ ಜೀವನದಾಗ ಏನಾಯ್ತು? ಒಬ್ಬನನ್ನ ಕೆಟ್ಟದ ಬಯಸಿದಿಲ್ಲ, ಒಂದು ಬ್ಯಾಡಿಚೆ ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಬೀಡಿ ಇಲ್ಲ, ಏನಿಲ್ಲ, ಯಾವ್ದು ಇಲ್ಲ. ಇಂಥವ್ನಿಗೆ ಯಾಕೆ ಬಂತಪ್ಪ ಇದು? ಏನ್ ನಾವು ಫಸ್ಟಿಗೆ ಇಡೋದೇನು ಅಲ್ಲಿ? ನಂದು ತಾಯಿ ತಂದಿ ರಿಟೈರ್ಡ್ ಹೆಡ್ ಕಾನ್ಸ್ಟೇಬಲ್ ಸರ್. ಈಗ ಅವ್ರು ಹೋಗಿ ಅಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರು, ಈಗ ಅವ್ರ ಮಾತು ಬಿಡಕ್ಲೋ ಅವ್ರಿ, ನಾನೇ ದ್ವಂದ್ವ ನೀತಿದ್ದೆ ಸರ್. ಫಸ್ಟ್ ಈಗ ಏನಾಯ್ತು, ನಮ್ಮ ಸೋದರ ಮಾವನ ಮಗಳು, ನಮ್ಮ ಸೋದರತ್ತಿ ಮಗಳು, ನಂಗೆ ಕೊಡ್ತೀನಂತ ಅವರು ಬೆನ್ನ ಹತ್ತಿದ್ದು ಸಂಬಂಧದ ಬೇಡ, ಹೊರಗಿಂದ ಮಾಡಾಮ ಅಂತ ಮಾಡ್ಕೊಂಡ್ವಿ ಸರ್. ನಾಯ್ತು ಎನಿವೇ, ನಾನು ಹೇಳೋದು ಇವತ್ತಿನ ನಿಮ್ಮ ಪ್ರಬುದ್ಧತೆ ನೋಡಿದ್ರೆ ದಯವಿಟ್ಟು ನೀವು ಹಳೆಯ ಈ ನೆನಪುಗಳೆಂಬ ಈ ಕೊಳೆ ಇದೆಯಲ್ಲ, ಅದನ್ನು ಕೇವಲ ನಿಮ್ಮ ನಾಳೆಯ ಉದ್ಧಾರಕ್ಕೆ ಸಾಧ್ಯವಾದರೆ ಬಳಸ್ಕೊಳ್ಳಿ. ನಿಮ್ಮ ತಂದೆ ಏನಾಗಿದ್ರು, ನಿಮ್ಮ ಅಣ್ಣ ಏನಾಗಿದ್ರು, ಇನ್ಯಾರೋ ಏನಾಗಿದ್ರು, ಇದ್ಯಾವುದು ನಿಮ್ಮ ಬದುಕನ್ನು ನಿರ್ಧಾರ ಮಾಡುವುದಿಲ್ಲ. ನೀವು ಆ ಕಾರಣಗಳನ್ನು ಕೊಟ್ಟು ನಿಮಗೊಂದು ಸ್ಫೂರ್ತಿ ತಂದುಕೊಳ್ಬೋದು. ಅರೆ, ನಮ್ಮ ತಂದೆ ಹಿಂಗಾಗಿದ್ರು, ನಾನು ಅವ್ರ ಮರ್ಯಾದೆಯನ್ನು ತೆಗಿಬಾರ್ದು, ನಿಮಗದೊಂದು ಸ್ಫೂರ್ತಿ ಆಗ್ಬೋದು. ಆದರೆ ನೀವು ಪ್ರಯತ್ನ ಮಾಡದೇನೆ ನಿಮ್ಮ ತಂದೆ ಬಂದು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿ, ನಾನು ಹೇಳ್ತಾ ಇರೋದು ನೀವು ಒಬ್ಬ ಸಮಾಜ ಸೇವಕ ಅಂತ ನಿಮ್ಮ ಹೆಸರು ಬಳಸ್ಕೊಂಡು ನಿಮ್ಮ ಮಗಳು ಒಂದು ಹಂತದವರೆಗೂ ಹೋಗ್ಬೋದು, ಆದರೆ ಅಲ್ಲೇ ನೆಲೆಯೂರಬೇಕು ಅಂದರೆ ಅವ್ರಿಗೊಂದು ಶಕ್ತಿ ಇರಲೇಬೇಕು. ನಮ್ಮ ತಂದೆ ಒಬ್ಬ ದೊಡ್ಡ ನಟ ಅಂದ್ಕೊಂಡು ಬಂದವರು ತುಂಬ ದಿನ ಉಳಿಲಿಲ್ಲ, ಅಥವಾ ನಮ್ಮಪ್ಪ ದೊಡ್ಡ ರಾಜಕಾರಣಿ ಅಂದ್ಕೊಂಡು ಬಂದವರು ತುಂಬ ದಿನ, ಯಾಕಂದರೆ ಒಳಗಿನ ಸತ್ವ ಇಲ್ಲದ ಹೊರತು ನಿನ್ನ ಹಿನ್ನೆಲೆ ನಿನ್ನನ್ನು ಕಾಪಾಡೋದಿಲ್ಲ. ಒಂದಷ್ಟು ದಿನ ಮೆರಿಬೋದಷ್ಟೇ, ಬಟ್ ತುಂಬ ದಿನ ಉಳಿಯೋದು ಯಾವುದು ಬೇರನ್ನು ತುಂಬ ಆಳಕ್ಕೆ ಬಿಟ್ಟಿದೆಯೋ ಅದು ಮಾತ್ರ ತುಂಬ ದಿನ ಉಳಿಯುತ್ತೆ. ಈ ಮೇಲ್ಮೇಲೆ ಬೆಳ್ಕೊಂಡವೆಲ್ಲ ಗಾಳಿ ಪಡೆದಕ್ಕೆ ಬಿದ್ದು ಹೋಗ್ತವೆ. ಹಾಗಾಗಿ ಜಸ್ಟ್ ಪ್ರೆಸೆಂಟ್ ಸರ್ ನಾನು ಹೇಳ್ತೀನಿ, ಮತ್ತೆ ಬೇರೆ ಲಿಂಕ್ ಅಲ್ಲ ಸರ್. ಈಗ ಏನು ಹೇಳ್ಬೇಕು ಸರ್? ಅದೇ ನಾನು ಹೇಳಿದ್ನಲ್ಲ, ಬಹುಶಃ ಅದು ಬಹುಶಃ ಸಂಸಾರ ಅನ್ನೋ ಧರ್ಮದ ಮಿತಿಯನ್ನು ಮೀರಿ ಹೋಗಿರುವುದರಿಂದ ಅಲ್ಲಿಯ ವಿಚಾರವಾಗಿ ದಯವಿಟ್ಟು ಒಂದು ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಬಿಟ್ಟು ಬಿಡಿ. ಯಾಕಂದರೆ ಈಗ ನೀವೆಲ್ಲವನ್ನು ನೋಡಿ ತುಂಬ ವಿರಕ್ತಿ ಹೊಂದ್ಬಿಟ್ಟಿದ್ದೀರಿ. ಯಾಕಂದರೆ ಈಗ ಯಾವುದೋ ಸುಖ ಬೇಕು ಅನ್ನೋ ಸಮಯ ನಿಮ್ಮದಲ್ಲ, ನಿಮ್ಮ ಮಗಳ ಭವಿಷ್ಯವನ್ನು ಕಟ್ಟುವ ಸಮಯ, 4 ಜನಕ್ಕೆ ನಿಮ್ಮ ಅನುಭವವನ್ನು ಧಾರೆ ಹರಿಯುವ ಸಮಯ. ಯಾಕಂದರೆ ವ್ಯಕ್ತಿಗಳು ಹೆಂಗೆ ಅಂತ ನೀವು ತಾಳಿ ಕಟ್ಟಿದಾರ ಅನ್ನೋ ಒಂದು ಕಾರಣಕ್ಕೆ ಪ್ರತಿದಿನ ಅವ್ರ ಬಗ್ಗೆ ಅನುಮಾನ ಪಟ್ಟುಕೊಂಡು ಅದನ್ನು ಒಂಥರ ಸಂಶೋಧನೆ ಮಾಡ್ಕೊಂಡೇ ಕೂತ್ಕೊಳ್ಳೋದು ನಿಮ್ಮ ಬದುಕಲ್ಲ. ಓಕೆ, ದಯವಿಟ್ಟು ನಿಮ್ಮ 24 ಗಂಟೆ ಸಮಯವನ್ನು ಯಾರಿಗೆ ಯೋಗ್ಯರಿಗೋಸ್ಕರ ಮೀಸಲಿಡಿ. ಅದು ನಿಮ್ಮ ಮಗಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಸ್ವತಃ ನಿಮ್ಮ ಆರೋಗ್ಯ ನೋಡ್ಕೊಳ್ಳೋದಕ್ಕೆ ನಿಮಗೋಸ್ಕರ ಆಗಿರ್ಬೋದು. ಆಕೆ ಯಾರ ಜೊತೆ ಮಾತಾಡ್ತಿದ್ದಾಳೆ, ಅವ್ರ ತವ್ರ ಮನೆಯವ್ರು ಏನಂತಾರೆ, ಯಾಕಂದರೆ ಆ ಎಲ್ಲ ಸಂತತಿನೇ ಕಲ್ಮಶ ಆಗಿರೋದು ಆದಮೇಲೆ ಇನ್ನೇನು ನಿರೀಕ್ಷೆ ಇಟ್ಕೊಳ್ಳಿಕ್ಕೆ ಸಾಧ್ಯ? ಹಂಗೆ ಮಾಡಬಾರ್ದಮ್ಮ, ಗಂಡನ ಮನೇಲಿ ಹಿಂಗೆ ಇರಬೇಕು ಅಂತ ಹೇಳಿ ಕಳಿಸಬೇಕಾದವರೇ
ನನ್ನ ಮಗಳು ಅಂದರೆ ಪುರಾವೆಗಳನ್ನು ತೋರಿಸಿದ ಮೇಲೂ ಒಂದು ಏನೋ ಒಂದು ಅದನ್ನು ಒಪ್ಪಿಕೊಳ್ಳುತ್ತಿಲ್ಲ ಅಂದರೆ ಅದು ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅನ್ನೋ ಸಂಸ್ಕೃತಿ ಅವ್ರದ್ದು ಸರ್. ಅದೇ ಮಾಟ ಮಂತ್ರ ಮಾಡಿಸಿ ನನ್ನ ಮಗಳು ಅಂತ ಕಲ್ಲಂತಾರೆ ಸರ್ ಅವರು. ಎನಿವೆ, ನಾನು ಹೇಳೋದು ನಿಮ್ಮ ಮಗಳ ವಿಚಾರ ನಿಮಗೆ ಬಹಳ ದೊಡ್ಡದಾಗಲಿ. ಆ್ಯಂಡ್ ಆಕೆಯನ್ನು ನೀವು ಸಿ ಒಂದು ಇಲ್ಲ ಅಪ್ಪಾಜಿ ನಾನು ಸರಿ ಮಾಡ್ಕೊಳ್ತೀನಿ ಅಂತ ಒಂದು ಮಗಳಿಂದ ಒಂದು ಮಾತು ಬಂದಿದೆ ಅಂದರೆ ಅದು ಭಾಳ ದೊಡ್ಡ ವಿಷಯ ಸರ್. ಯಾಕಂದರೆ ಇವತ್ತಿ ಹೆಣ್ಮಕ್ಳು ನಿಮ್ಮುಂದೆ ಹೇಳಿಬಿಟ್ಟು ಹಿಂದೆ ಸಾವಿರ ನೆಡ್ಕೊಳ್ತಾ ಇರ್ತಾರೆ. ಅರ್ಥಾತ್ ಎಲ್ಲರೂ ಅಲ್ಲ, ಕೆಲವೊಬ್ಬರು ಇವತ್ತಿಗೆ ಆ ಅಹಂಕಾರ ತುಂಬಿರುವ ತುಂಬ ಮನಸ್ಥಿತಿಗಳಿದ್ದಾವೆ. ಯಾಕಂದರೆ ಆಧುನಿಕತೆಯ ಸ್ಪರ್ಶವೋ ಅಥವಾ ಇನ್ಯಾರ್ದೋ ಶ್ರೀಮಂತರ ಪರಿಚಯವೋ ಅಥವಾ ಇನ್ಯಾರ್ದೋ ಹೊರಗಿನ ವಿಚಾರವೋ ನನ್ನ ಹೆತ್ತ ತಂದೆ ತಾಯಿಯನ್ನೇ ನೆಗ್ಲೆಕ್ಟ್ ಮಾಡಿ ಆಚೆ ಎಷ್ಟು ಬೇಗ ಹೋಗಿ ಅವರನ್ನು ಸೇರ್ತೀನೋ ಅನ್ನೋ ಭಾವನೆಗೆ ಬಂದು ನಿಂತಿದೆ. ಆದರೆ ಇಲ್ಲಪ್ಪ ನಾನು ಬದಲಾಗ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದನ್ನು ಸ್ವಲ್ಪ ಮೃದುವಾಗಿ ಅದನ್ನು ವ್ಯವಹರಿಸಿ ನೀವು. ಯಾಕಂದರೆ 16 ಆದಮೇಲೆ ಸ್ನೇಹಿತರ ಥರ ಇರಬೇಕು ಅನ್ನೋ ಅದರ ಅರ್ಥ ಏನು ಕೇಳಬೇಡಿ ಅಂತಲ್ಲ, ಏನು ಕೇಳ್ತಿರೋ ಅದನ್ನು ಒಂದು ರೀತಿಯಲ್ಲಿ ಪ್ರೀತಿಯುತವಾಗಿ ಕೇಳಿ. ನಿಮ್ಮ ಪ್ರೀತಿನೂ ಮೀರಿ ಅವರು ಬೇರೆ ರೀತಿ ನಡ್ಕೊಂಡ್ರು ಅಂದರೆ ಇನ್ನು ಏನು ಮಾಡಿದ್ರು ಅದು ನಿಮ್ಮದಲ್ಲ ಅಂತ ಅರ್ಥ. ಯಾಕಂದ್ರೆ ಬಬ್ಬ ಅಂದ್ರೆ ಒಡಿಬಹುದು, ಚಚ್ಚಬಹುದು, ಏನೋ ಮಾಡಬಹುದು, ಆದರೆ ಅದರಿಂದ ಕಳ್ಕೊಳ್ತೀವಿ ಹೊರತು ಏನನ್ನೂ ಪಡ್ಕೊಳ್ಳೋದಿಲ್ಲ. ಓಕೆ, ಒಳ್ಳೇದಾಗಲಿ ಸರ್. ಆ್ಯಂಡ್ ನೀವು ಬಹುಶಃ ಸಮಾಜಯುತವಾಗಿ ಅಥವಾ ಸಾಮಾಜಿಕವಾಗಿ ಏನನ್ನೂ ಮಾಡೋ ಆಸೆಯನ್ನೂ ಇಟ್ಕೊಂಡಿರೋದ್ರಿಂದ ನಿಮ್ಮಂಥವ್ರು ಈ ವಿಚಾರದಲ್ಲಿ ಮುಳುಗಿ ಹೋಗ್ಬಿಟ್ರೆ ಸಮಾಜಕ್ಕೆ ಅದು ನಷ್ಟ. ಎನಿವೆ, ಇವತ್ತಿನ ನಿಮ್ಮ ಪರಿಸ್ಥಿತಿಯ ಬಗ್ಗೆ ಮರುಕಬೇಡ. ಅಂಡ್ ಯಾವುದೋ ಒಂದು ದುಷ್ಟ ವ್ಯಕ್ತಿಗಳಿಂದ ದೂರ ಇರುವುದರಿಂದ ಬಹುಶಃ ನಿಮಗೆ ಇನ್ನಷ್ಟು ಅದ್ರ ಬಗ್ಗೆ ಶಕ್ತಿ ಬರಬೇಕೇ ಹೊರತು ಅಂಥವ್ರಿಂದ ಈಗ ಒಂದು ನಿಮ್ಮದೇ ಜೊತೆಗಿರೋರು ಅವ್ರವ್ರ ಸಂಸಾರದ ಜೊತೆ ಚೆನ್ನಾಗಿರ್ಬೋದು, ಆದರೆ ಅವ್ರ ಆಯ್ಕೆ ಚೆನ್ನಾಗಿತ್ತು ಅನ್ನೋದನ್ನು ನೀವು ಒಪ್ಕೊಳ್ಳೇಬೇಕು. ಮೂಲಭೂತವಾಗಿ ಆಯ್ಕೆಯ ಮೇಲೇ ಎಲ್ಲವೂ ನಿರ್ಧಾರ ಆಗೋದು. ಬೇರೆಯವ್ರು ಏನೋ ಪಕ್ಕದ ಮನೆಯವರು ಕಾಮರ್ಸ್ ತೊಗೊಂಡ್ರು ಅಂದ್ಕೊಂಡು ನಾನು ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಬಟ್ ನನಗದು ಸಾಧ್ಯ ಇದೆಯಾ, ಅದೆಲ್ಲವೂ ನನಗೆ ಸರಿ ಹೋಗುತ್ತಾ ಅನ್ನೋದು ನಾವು ಯೋಚನೆ ಮಾಡಬೇಕಿತ್ತು. ಸೊ ನೀವು ಮದುವೆಗೆ ಮುಂಚೆನೆ ಅಲ್ಲಿ ಅನೇಕ ಗೊಂದಲಗಳಿರುವುದರಿಂದ ಇಡೀ ಜೀವನ ಪೂರ್ತಿ ನೀವು ಗೊಂದಲದಲ್ಲೇ ಮುಗಿಸ್ಬಿಟ್ಟಿದ್ದೀರಾ. ಬಟ್ ಈಗ ನಿವಾರಣೆ ಮಾಡಿಕೊಳ್ಳೋ ಸಮಯ ಇದಲ್ಲ. ಸತ್ಯ ಏನಿದೆಯೋ ಅದು ನಿಮ್ಮ ಕಣ್ಮುಂದಿದೆ, ಬದಲಾಯಿಸ್ಲಿಕ್ಕೆ ನೋಡಿದ್ರಿ, ಬಟ್ ಅದು ಆಗ್ತಾ ಇಲ್ಲ. ಅದ್ರ ಗುಣವೇ ಇನ್ನು ಒಬ್ಬರಿಂದ ಹಿಂದೆ ಒಬ್ಬರಿಂದ ಹಿಂದೆ ಹೋಗೋದಾಗಿರೋದ್ರಿಂದ ನೀವು ಸರಿ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ಆದಷ್ಟು ಇದನ್ನು ನಿಮ್ಮ ಮಗಳಿಗೆ ಆ ಕಾಯಿಲೆ ಅಂಟಬಾರ್ದು. ಆ್ಯಂಡ್ ನೀವು ಅದರಿಂದ ಆಕೆಯನ್ನು ದೂರ ಇಡಬೇಕು. ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಸಾವಿರ ಆಲೋಚನೆಗಳು ಬರಲಿ, ಆದರೆ ಅದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬಾರ್ದು. ಯಾಕಂದರೆ ನಿಮ್ಮ ಮಗಳನ್ನ ಮಗಳ ಭವಿಷ್ಯ ನೀವು ಹೇಗಿದ್ದೀರಾ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನೀವೊಬ್ಬ ಗಂಡ ಹೆಂಡತಿಯಾಗಿ ನಿಮ್ಮ ವಿಚಾರಗಳನ್ನು ನೀವು ಇಡೀ ಜೀವನ ಪೂರ್ತಿ ಗೊಂದಲದಲ್ಲಿ ಕಳಿತೀರಾ ಅಂದರೆ ಅದು ನಿಮ್ಮ ಹಣೆ ಬರ. ಆದರೆ ಈ ವಿಚಾರ ನಿಮ್ಮ ಮಗಳಿಗೆ ಶಾಪ ಆಗಬಾರ್ದು. ಅದನ್ನು ಆ ರೀತಿ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ, ಸಾಧ್ಯವಾದರೆ ಮಗಳನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿಸಿ. ನಿಮ್ಮ ಹೆಂಡತಿ ಕೂಡ ಒಪ್ಪಿದ್ರೆ ಈ ಕೌನ್ಸಿಲಿಂಗ್ನೇ ಅಟೆಂಡ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿಸಿ. ಸರ್ ಒಪ್ಪಲ್ಲ ಸರ್, ಈಗ ಏನಾಗ್ಬಿಟ್ಟಿದೆ ಸರ್ ಹೇಳಿ, ನಾನು ಎಲ್ಲ ಹೇಳಿದೆ ಸರ್, ನೋಡು ಕೌನ್ಸಿಲಿಂಗ್ ಹೋಗಮ್ಮಿ ಕೇಳಮ್ಮಿ, ನಿನಗ ನಿನ್ನ ತಪ್ಪುಗಳು ಹೇಳ್ಕೋಬಾರ್ದು, ನನ್ನ ತಪ್ಪೇನು, ನೀನು ಸರಿಯಾಗಿ ನೋಡ್ಕೊಳತ್ತಿನಿಲ್ಲ, ಊಟ ಬೇಕಾ, ಕಾರ್ ಬೇಕಾ, ಬಂಗ್ಲೆ ಬೇಕಾ, ಹೊಲ ಬೇಕಾ, ಮನೆ ಬೇಕಾ, ಎಲ್ಲ ಆದ ಎಲ್ಲ ಆದ, ಬಟ್ ನನ್ನಿಂತ ಏನು ಕಡಿಮೆ ಆಗ್ಯದ ನಿನಗ ಅಂದ್ರೆ ಒಂದು ಮಾತಾಡಲ್ಲ ಸರ್. ಏನಿವೆ ಸರ್, ಅದು ನಾನು ಹೇಳಿದ ರೀತಿ ಬಂದರೆ ನೀವು ಅದನ್ನು ಪ್ರೀತಿಯಿಂದ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ನಾನು ಒಂದೇ ಮಾತಲ್ಲಿ ಹೇಳೋದಾದರೆ, ಈಗ ನಿಮ್ಮ ಸಮಯ ಅದಕ್ಕೋಸ್ಕರ ಅಥವಾ ಅಲ್ಲಿ ಇನ್ನೊಂದು ಅನುಮಾನದ ದೃಷ್ಟಿಯಿಂದ ಕೂತ್ಕೊಳ್ಳೋದರಿಂದ ನಿಮ್ಮ ಸಮಯ, ನಿಮ್ಮ ಆಯಸ್ಸು ಎಲ್ಲವೂ ವ್ಯರ್ಥ ಆಗ್ತಾ ಇದೆ. ಬದುಕನ್ನು ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಚಿಕ್ಕ ಮಕ್ಕಳಲ್ಲ, ಬದುಕಿನ ಅನುಭವ ಇರತಕ್ಕಂಥವ್ರು. ಹಾಗಾಗಿ ನಿಮ್ಮ ಹೆಂಡತಿ ಆಗಲಿ, ಸ್ವತಃ ಮಗಳೇ ಆಗಲಿ ಅಥವಾ ಮಕ್ಕಳೇ ಆಗಲಿ, ಒಂದು ಹಂತದವರೆಗೂ ನಾವು ತಿದ್ದಬಹುದು. ಆಗಲೂ ಕೂಡ ನಾವು ಸರಿಯಾಗಿ ಈಕೆ ಬದಲ ಆಗಲ್ಲ ಅಂತ ಗೊತ್ತಾದ ಮೇಲೂ ಮತ್ತೆ ಅಲ್ಲೇ ಸಮಯ ಕಳೀತಿದ್ದೀವಿ ಅಂದರೆ ನಿಮ್ಮ ಅಂತ್ಯ ಬಹಳ ವಿಚಿತ್ರವಾಗಿ, ಹಾಗೂ ನೀವು ಒಂಟಿಯಾದರೂ ಕೂಡ ನೀವೊಂದು ತಯಾರಿ ಮಾಡಿಕೊಂಡಿದ್ರೆ ನೀವೊಂದು ಅತ್ಯುತ್ತಮ ಅಂತ್ಯವನ್ನು ಕಾಣ್ಬೋದು. ಆದರೆ ಇವರು ಯಾರೋ ಒಬ್ಬರು ನಿಮಗೆ ಬೆಲೆನೇ ಕೊಡ್ತಾ ಇಲ್ಲ, ನಿಮ್ಮ ಮಾತುಗಳನ್ನೆಲ್ಲ ಮೀರೋಷ್ಟು ದೊಡ್ಡವರಾಗಿದ್ದಾರೆ ಅಂದಾಗ ನೀವು ಅಲ್ಲೇ ಕೂತ್ಕೊಳ್ಳೋದು, ನಿಮ್ಮ ನಾಳೆ ಬರ್ತಾ ಇರ್ತಾವಲ್ಲ ವೃದ್ಧಾಪ್ಯವನ್ನು, ಅದು ತುಂಬ ಘೋರವಾಗಿರುತ್ತೆ. ಇದೇ ಸಮಯವನ್ನು 4 ಜನ ಅನ್ನವಿಲ್ಲದವ್ರಿಗೆ ಕೊಡಿ, ಅವರು ಬಂದು ನಿಮ್ಮನ್ನು ನೋಡ್ಕೊಳ್ತಾರೆ. ಅಟ್ಲೀಸ್ಟ್ ಮನುಷ್ಯತ್ವ ಸತ್ತಿಲ್ಲ.
ಸರ್ ಇದು ಘಟನೆಯಾಗಿ ಒಂದ್ ತಿಂಗಳ ಸರ್ ಒಂದ್ ತಿಂಗಳದಾಗ ನನ್ ಏನು ಯಾರ ಎದುರು ಹೇಳ್ಕೊಲ್ಲಪ್ಪ ಅಣ್ಣಿಲ್ಲ ತಮ್ಮಿಲ್ಲ ಅಂತ ನನ್ನ ಮಗಳ ಎದುರು ಹೇಳ್ಕೊಂಡ್ ಸರ್ ಈಗ ನನ್ನ ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ಒತ್ತಡ ಹಾಕ್ಲತ್ತೀನಲ್ಲ ಅಂತ ಅದು ನನ್ನ ಮನಸ್ಸಿಗೆ ಅಲ್ಲತ್ತು ಏನ್ ಮಾಡ್ಲಿ ಯಾರ ಎದುರು ಹೇಳ್ಕೊಲ್ಲಿ ಮಗಳಿಗೆ ಹೇಳ್ಕೊಲ್ಲ ಆಯ್ತು ಏನ್ ಮಾಡ್ಲಿ ನೋಡಮ್ಮ ಸ್ವಲ್ಪ ಮುಚ್ಚಿಟ್ಟು ಮುಚ್ಚಿಟ್ಟಿನ ಸಣ್ಣಕ್ಕಿದ್ದಮ್ಮ ನಿನ್ನ ಎದುರು ಹೇಳ್ಬಾರ್ದು ನನ್ ಕಷ್ಟ ಆಗ್ಲತ್ತದ ಈ ತರ ಈ ತರ ಎಲ್ಲ ಹೇಳ್ಕೊಂಡಿನ ಸರ ಈಗ ಆ ಮಗುವಿನ ಮ್ಯಾಗ ಏನ್ ಪ್ರಭಾವ ಬೀಳ್ತದ ಅದು ನನ್ ಚಿಂತೆ ಬಿದ್ದ ಸರ್ ಏನ್ ಮಾಡ್ಬೇಕು ಯಾವಾಗ ಯಾರ ಎದುರು ಹೇಳ್ಕೋಬೇಕು ಅಂತ ಹಗುರಾತದ ಸರ್ ನಿಮ್ಮ ಹತ್ರ ಮಾತಾಡತ್ತೀನಿ ಮನಸ್ಸರ ಹಗುರಾತದ ಅಂತ ಯಾರ ಎದ್ರು ನಿಮ್ ಕಾಲ್ ಮಾಡ್ತಾ ಮಾಡ್ತಾ ಬೇಜಾರ್ ಬಂದು ಅಕ್ಕಿನ ಎದ್ರು ಹೇಳ್ಕೊಂಡ್ ಸರ್ ಅದು ಈ ಏನಾಗ್ಬಿಟ್ಟದ ಅದು ಏನ್ ರಿವರ್ಸ್ ಆಗ್ತದ ಏನಾಗ್ತದ ಗೊತ್ತಾಗಲ್ಲ ಸರ್ ನನ್ನ ಸಲಹೆ ದಯವಿಟ್ಟು ಅವ್ರ ಹತ್ರ ನಿಮ್ಮ ನೋವುಗಳನ್ನ ಹೇಳಿಕೊಳ್ಬೇಡಿ ಅದು ಬೇಡ ಆ್ಯಂಡ್ ಈಗ ನೀವು ನನ್ನ ಹತ್ರ ಹೇಳ್ಕೊಂಡಿದ್ದೀರಾ ಹಾಗೂ ನಾನು ನಿಮಗೆ ಬೋಧನೆ ಮಾಡಿದ್ದೇನೆ ನೀವು ಯಾವ ವಿಚಾರಗಳನ್ನು ಹೇಗೆ ನೋಡಬೇಕು ಯಾವುದಕ್ಕೆ ನೀವು ಪ್ರಾಮುಖ್ಯತೆ ಕೊಡಬೇಕು ನಿಮಗೆ ರಾಜ ವೈಭೋಗಗಳನ್ನೇ ಭಗವಂತ ಆಶೀರ್ವಾದ ಮಾಡಿಕೊಟ್ಟರು ಕೂಡ ನಿಮ್ಮ ಯೋಚನೆ ಇನ್ನೂ ತಿಪ್ಪೆ ಮೇಲೆ ಇದೆ ಅನ್ನೋದಾದರೆ ಇದು ಭಗವಂತನದ ಶಾಪವೋ ಅಥವಾ ನಿಮ್ಮ ತಪ್ಪು ನಿರ್ಧಾರವೋ ಭಗವಂತ ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಬಟ್ ಯಾವುದು ಮುಖ್ಯ ಯಾವುದಕ್ಕೆ ನಾವು ಗಮನ ಕೊಡಬೇಕು ಯಾವುದನ್ನು ದೂರ ಇಡಬೇಕು ಅನ್ನೋ ಅರಿವು ಕನಿಷ್ಠ ಜ್ಞಾನ ನಿಮಗೆ ಇಲ್ಲದೆ ಹೋದ್ರೆ ಏ ಯಾಕೆ ಬೇಕು ನಿಮಗಿದೆಲ್ಲ ನಿಮ್ಮ ನಿಮ್ಮಲ್ಲಿರೋ ಮುರುತು ಊಟ ಆರೋಗ್ಯ ಮಗಳು ಅಥವಾ ಈ ಒಂದು ಒಳ್ಳೆಯ ಆಚೆಯ ಹೆಸರು ಇದೆಲ್ಲವೂ ಇನ್ನೂ ಎಷ್ಟೋ ಜನರಿಗೆ ಕನಸು ಭಗವಂತ ಯಾವುದೋ ಒಂದನ್ನು ಮನುಷ್ಯನಿಂದ ಕಿತ್ಕೊಳ್ಳದೆ ಹೋದರೆ ಅವನು ಅಹಂಕಾರದಿಂದ ತುಂಬಿ ಹೋಗ್ಬಿಡ್ತಾನೆ ಹಾಗಾಗಿ ಭಗವಂತ ತುಂಬ ಬುದ್ಧಿವಂತ ಅವನು ಯಾವುದೋ ಒಂದು ವಿಚಾರವನ್ನು ಚುಚ್ಚಿರ್ತಾನೆ ನಿಮ್ಮಾದ್ರೆ ಸರಿ ಬುದ್ಧಿವಂತರಾದವರು ಏನು ಮಾಡ್ತಾರೆ ಏ ಭಗವಂತ ನೀನು ಯಾವುದೋ ಒಂದನ್ನು ಕಿತ್ಕೊಂಡಿದ್ದೀಯ ಆದರೆ ನೀನು ನನಗೆ ಬುದ್ಧಿ ಕೊಟ್ಟಿದ್ದೀಯಾ ಇರುವುದನ್ನು ಯಾವುದಿದೆಯೋ ಅದನ್ನು ಅನುಭವಿಸೋ ಬುದ್ಧಿ ನನಗಿದೆ ಹಾಗಾಗಿ ನಮ್ಮ ಯೋಚನೆಗಳು ಕೊಚ್ಚೆ ಆಗಬಾರದು ಯಾವುದು ಅಯೋಗ್ಯರಿಗೋಸ್ಕರ ಅಳುಕೊಂಡು ಕೂತ್ಕೊಳ್ಳುವಷ್ಟು ದಡ್ಡತನವನ್ನು ಯಾಕಂದರೆ ನೀವು 1000 ವರ್ಷ ಬದುಕೋದಿಲ್ಲ ನಮಗೆ ಚಿಕ್ಕ ಪುಟ್ಟ ಆಯಸ್ಸು ಅಂತ ಇದೆ ಈ ಭಗವಂತ ನಿಮ್ಮನ್ನು ಇಲ್ಲಿ ಕಳಿಸಿರೋರು ಇಲ್ಲಿ ಯಾರನ್ನೂ ಮದುವೆ ಆಗ್ತೀವಿ ಯಾವುದು ನಮ್ಮ ತಪ್ಪು ಇನ್ಯಾರ ತಪ್ಪು ಗೊತ್ತಿಲ್ಲ ಬಟ್ ಅದು ಸಂಪೂರ್ಣ ಕೆಂಪಲ್ಲ ಒಂದು ಕಡೆ ಕಪ್ಪು ಇದೆ ಅಂತ ಗೊತ್ತಾದ ಮೇಲೆ ಅದನ್ನು ಸರಿ ಮಾಡೋದು ಅಥವಾ ಅದು ಸರಿ ಹೋಗಲಿಲ್ಲ ಅಂದರೆ ಸ್ವಲ್ಪ ಸೈಡಿಗೆ ತಳ್ಳಿ ನಮ್ಮ ದಾರಿಯನ್ನು ನಾವು ನೋಡಿಕೊಳ್ಳೋದು ಬುದ್ಧಿವಂತರ ಲಕ್ಷಣ ಹಾಗಂತ ನೀವು ಇಲ್ಲಿ ಯಾರಿಗೂ ಮೋಸ ಮಾಡ್ತಿಲ್ಲ ತಾನೇ ನಿಮ್ಮ ಹೆಂಡತಿಗೆ ನೀವು ಮೋಸ ಮಾಡ್ತಿಲ್ಲ ಅಥವಾ ಬೇರೆಯವರು ಹೋದಂಗೆ ಬೇರೆಯವ್ರ ಹೆಂಡತಿಯಿಂದ ನೀವು ಹೋಗಿ ನಿಮ್ಮ ಹೆಂಡತಿಗೆ ಮೋಸ ಮಾಡಿಲ್ಲ ಇಲ್ಲಿ ಅಳೋದಿಕ್ಕೆ ನಿಮ್ಮ ಹತ್ರ ಯಾವ ಕಾರಣವೂ ಇಲ್ಲ ಬಟ್ ನೀವು ಬುದ್ಧಿವಂತರಾಗಲಿಕ್ಕೆ ಇಲ್ಲಿ ತುಂಬ ಕಾರಣಗಳಿದ್ದಾವೆ ಓಕೆ ದಯವಿಟ್ಟು ನಿಮ್ಮ ಬದುಕನ್ನು ನಿಮ್ಮ ಆಯಸ್ಸನ್ನು ನಿಮ್ಮ ಈ 24 ಗಂಟೆ ಸಮಯವನ್ನು ನಿಮ್ಮ ಈ ಆರೋಗ್ಯವನ್ನು ಭಗವಂತ ಕೊಟ್ಟಿರೋ ಈ ಈ ಆರೋಗ್ಯ ಆಯಸ್ಸು ಈ ಭೋಗಗಳನ್ನು ಕೊರಗುತ್ತಾ ಹಾಳು ಮಾಡಿಕೊಳ್ಬೇಡಿ ಒಳ್ಳೆಯದಾಗಲಿ ನೀವೇನೂ ಮಾಡಬೇಕಾಗಿಲ್ಲ ಆದರೆ ನಿಮ್ಮ ಯೋಚನೆ ಮಾಡೋ ರೀತಿಯನ್ನು ಬದಲಾಯಿಸ್ಕೊಳ್ಳಿ ಆ್ಯಂಡ್ ಏನಾಗ್ಬಿಡುತ್ತೆ ನಾನು ಹೇಳಿದ್ನಲ್ಲ ನಿಮ್ಮ ಯೋಚನೆಯಲ್ಲಿ ಅನುಮಾನವೇ ತುಂಬಿದೆ ಹಾಗೂ ಆ ಅನುಮಾನಕ್ಕೆ ಇಲ್ಲಿ ಯಾವುದೇ ಸೊಪ್ಪಾಕೋರು ಯಾರೂ ಇಲ್ಲ ಅಂದಮೇಲೆ ಇನ್ನೂ ನಿಮ್ಮಲ್ಲಿ ಆ ಅನುಮಾನ ಉಳ್ಕೊಂಡಿದೆ ಅಂದರೆ ಇದು ನಿಮ್ಮದೇ ದೌರ್ಭಾಗ್ಯ ಅಟ್ಲೀಸ್ಟ್ ಅವರು ಹೆದರಿ ಸುಮ್ಮನೆ ಆಗೋ ಥರ ಇದ್ದಿದ್ರೆ ನಿಮ್ಮ ಅನುಮಾನಕ್ಕೊಂದು ಬೆಲೆ ಇರ್ತಿತ್ತು ಬಟ್ ಅದು ಯಾವುದೋ ನಿಮ್ಮ ಅನುಮಾನ ಇರಲಿ ನಿಮ್ಮ ಕಾಳಜಿಗೂ ಅಲ್ಲಿ ಬೆಲೆ ಇಲ್ಲ ಅಂದರೆ ನೋ ದಯವಿಟ್ಟು ನೀವು ನಿರ್ಧಾರ ಮಾಡಿ ನನ್ನ ಬದುಕು ಇಲ್ಲಿಗೆ ಬಂದಿದೆ ಇದು ಯಾರು ತಪ್ಪೋ ನನಗೆ ಬೇಕಿಲ್ಲ ಯಾಕಂದರೆ ನಾನು ಇಲ್ಲಿ ಯಾರನ್ನೂ ಬೈಕೊಂಡು ಕೂತ್ಕೊಳ್ಬೋದು ಆದರೆ ಬುದ್ಧಿವಂತರು ಏನು ಮಾಡ್ತಾರೆ ಸರಿ ಹಿಂಗಾಗಿದೆ ಈಗ ನಾನು ನೆಕ್ಸ್ಟ್ ಏನು ಮಾಡ್ಬೋದು ನನಗೆ ಅಂತ ಇರೋರು ಯಾರು ನನ್ನ ಮಗಳು ಆಕೆಗೆ ನಾನು ಒಳ್ಳೆ ಸಂಸ್ಕಾರ ಕೊಟ್ಟು ಆಕೆಯನ್ನು ಏನೋ ಮಾಡಿ ನನ್ನ ಕನಸನ್ನು ಆಕೆಯ ಮೂಲಕ ಈಡೇರಿಸ್ಕೊಳ್ತೀನಿ ಅಂತ ನೀವು ಈ ರೀತಿ ನಿಮ್ಮ ಸಮಯವನ್ನು ಕೊಟ್ಟರೆ ಅಥವಾ 4 ಜನ ಸಮಾಜಕ್ಕೆ 4 ಜನ ಹಸಿದಿರೋರ್ಗೆ ಊಟ ಕೊಟ್ಟು 4 ಜನ ರೋಗಿಗಳನ್ನು ಸರಿ ಮಾಡಿ ಈ ಮೂಲಕ ನೀವು ಭಗವಂತನನ್ನು ಕಾಣಿ ನಿಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿ ಓಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿ ಬದುಕಲ್ಲಿ ಬರತಕ್ಕಂತಹ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ನೋಡು ದೃಷ್ಟಿಕೋನದ ಮೇಲೆ ಅದು ಒಳ್ಳೆಯದಾ ಕೆಟ್ಟದ್ದಾ ನಿರ್ಧಾರ ಮಾಡ್ತೀವಿ ಹೌದಲ್ವಾ ನೋಡಿ ಯಾಕಂದರೆ ನಮಗೆ ಒಂದು ಮನೆ ಒಳಗಡೆ ಈ ಚಳಿಗಾಲದಲ್ಲಿ ಸುಮ್ಮನೆ ಗಮನಿಸಿ ನೋಡಿ ನಾವು ಆಚೆ ಬರೋದು ಬೇಡ ಆದರೆ ಮನೆ ಒಳಗಡೆನೂ ಕೂಡ ಭಯಂಕರ ಚಳಿ ಇರುತ್ತೆ ಆಚೆ ಅಷ್ಟು ಚಳಿ ಇಲ್ಲದೆ ಇರ್ಬೋದು ಬಟ್ ಮನೆಯೊಳಗಡೆ ನಮಗೆ ಆಚೆ ಚಳಿ ಇದೆ ಅನ್ನುವ ಆ ವಾತಾವರಣವನ್ನು ಆ ಭಾವನೆಯನ್ನು ತಂದೊಡ್ಡುತ್ತೆ ಆಗ ನಾವೇನು ಮಾಡ್ತೀವಿ ಸ್ವೆಟ್ರ್ ಹಾಕ್ಕೊಳ್ತೀವಿ ಆಚೆ ಹೋದಾಗ ನಮ್ಮನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡ್ಬೋದು ಅಷ್ಟನ್ನು ಮಾಡ್ತೀವಿ ಅರ್ಥಾತ್
ಆ ಮನೆ ಒಳಗಡೆ ನಮಗೆ ಹೇಳ್ತಾ ಇದೆ ಚಳಿ ಆಚೆ ತುಂಬ ಚಳಿ ಇದೆ ಅಂತ. ಆ ಚಳಿ ನಮಗೆ ಶಾಪ ಅಲ್ಲ, ನಾವು ಆಚೆಯ ಪರಿಸ್ಥಿತಿನ ಎದುರಿಸಲಿಕ್ಕೆ ನಮಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡ್ತು, ಬುದ್ಧಿ ಹೇಳ್ತು. ಹಾಗಾಗಿ ಪ್ರತಿ ಸಾರಿ ಯಾವುದೋ ಒಂದು ವಿಚಾರ ನಮಗೆ ಬಂದು ತಲುಪಿದಾಗ ಓಹ್ ಆಚೆ ಹಿಂಗಿರ್ಬೋದು ಅಂತ ನಾವು ತಯಾರಾಗಬೇಕೇ ಹೊರತು ಬಂದು ತಲುಪಿದ್ದಕ್ಕೆ ನೀವು ಬಿದ್ದು ಹೋಗೋದಾದರೆ ಬದುಕೆಲ್ಲ ಅಲ್ಲೇ ಸರ್ವನಾಶ ಆಗ್ಬಿಡುತ್ತೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆ್ಯಂಡ್ ಬೇರೆ ಯಾವ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಅವ್ರು ಯಾರೇ ಆಗಿರಲಿ ನಿಮಗೋಸ್ಕರ ಯಾರು ಸಮಯವನ್ನು ಕೊಡ್ತಾರೆ, ನಿಮಗೋಸ್ಕರ ಯಾರು ಹೇಳ್ತಾರೆ, ಅವ್ರಿಗೋಸ್ಕರ ನಿಮ್ಮ ಬದುಕನ್ನು ಮೀಸಲಿಡಿ. ಆ್ಯಂಡ್ ನಿಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಆಕೆ ಖಂಡಿತ ದಾರಿ ತಪ್ಪೋದಿಲ್ಲ. ಒಬ್ಬ ಮಗಳಾಗಿ ಖಂಡಿತ ಆಕೆ ತನ್ನ ಜವಾಬ್ದಾರಿಯನ್ನು ಮರೆಯೋದಿಲ್ಲ. ಒಳ್ಳೆಯದಾಗಲಿ.